ನಮಸ್ಕಾರ ವೀಕ್ಷಕರೇ, ಸ್ವರ್ಣ ಟಿವಿ ಪ್ರಸ್ತುತಪಡಿಸುವ ವಿಕಸನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ. ಪ್ರಿಯ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ನಾವು ಸ್ವಯಂ ಕಲಿಕೆಯ ವಿಧಾನಗಳು ಈ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ. ಈ ಚರ್ಚೆಯಲ್ಲಿ ಪಾಲ್ಗೊಳ್ಳೋದಿಕ್ಕೆ ಬ್ರೈಟ್ನ ಮುಖ್ಯಸ್ಥರಾದ ರವಿಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತೇನೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನಾನು ಈಗಾಗಲೇ ಹೇಳಿದೆ, ಸ್ವಯಂ ಕಲಿಕೆಯ ಯೋಜನೆಗಳು, ಸೆಲ್ಫ್ ಸ್ಟಡಿ ಪ್ಲಾನ್, ಈ ವಿಷಯದ ಕುರಿತು ನಿಮ್ಮಲ್ಲಿ ಯಾವುದಾದ್ರೂ ಪ್ರಶ್ನೆಗಳಿದ್ರೆ ನಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಮ್ಮ ದೂರವಾಣಿ ಸಂಖ್ಯೆ 0823240655 ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಯನ್ನು ಕೇಳ್ಬೋದು. ಹಾಗೆಯೇ ನಿಮ್ಮ ಪ್ರಶ್ನೆಯನ್ನು ಕೇಳುವಾಗ ಟಿವಿ ವಾಲ್ಯೂಮನ್ನು ಸಂಪೂರ್ಣವಾಗಿ ಕಡಿತಗೊಳಿಸಿ ನಿಮ್ಮ ಪ್ರಶ್ನೆಯನ್ನು ಕೇಳಬೇಕಾಗತ್ತೆ. ಸರ್, ಮೊದಲಿಗೆ ಸ್ವಯಂ ಕಲಿಕೆಯ ವಿಧಾನ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಮುಂಚೆ ಸ್ವಯಂ ಕಲಿಕೆ ಅಂತಂದ್ರೇನು ಅಂತ ಹೇಳಿಬಿಟ್ಟು ಸ್ವಯಂ ಕಲಿಕಾ ವಿಧಾನ ಅಂತಂದರೆ ಏನು ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು ಅಂತ ಕೇಳ್ತೀವಿ. ಖಂಡಿತ. ಇವತ್ತು ವಿದ್ಯಾರ್ಥಿಗಳಿಗೆ ಹಲವಾರು ಅವಕಾಶಗಳಿವೆ ಕಲಿಯೋದಕ್ಕೆ. ಸೊ ಶಾಲೆಯಿಂದ ಕಾಲೇಜಿಂದ ಬಂದಮೇಲೆ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಟ್ಯೂಷನ್ ಹೋಗೋದಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ಸೊ ನಗರ ಪ್ರದೇಶಗಳಲ್ಲಿ ಅಥವಾ ಗ್ರಾಮೀಣ ಪ್ರದೇಶಗಳಲ್ಲಿ ಇರತಕ್ಕಂಥ ಶಿಕ್ಷಕರ ಮೇಲೆ ಆಧಾರ ಆಗುತ್ತೆ ಅವ್ರಿಗೆ ಯಾವ ರೀತಿ ಟ್ಯೂಷನ್ಸ್ಗಳು ಸಿಗುತ್ತೆ ಅಂತ. ಬಟ್ ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಗಳಿಗೆ ಟ್ಯೂಷನ್ಗೆ ಹೋಗುವಂಥ ಅವಕಾಶ ಸಿಕ್ಕಿರಲ್ಲ. ಅವರು ಅವರಾಗಿದ್ದವರೇ ಸ್ವಯಂ ಓದ್ಕೋಬೇಕಾಗಿರುತ್ತೆ. ಅಂದರೆ ಮನೆಯಲ್ಲಿ ಶಾಲೆಯಲ್ಲಿ ಮತ್ತು ಕಾಲೇಜಿನಲ್ಲಿ ಓದಿದ್ದಂಥ ವಿಷಯಗಳನ್ನು ಅವರೇ ಮನೆಯಲ್ಲಿ ಕೂತ್ಕೊಂಡು ಓದ್ಕೋಬೇಕಾಗುತ್ತೆ. ಸೊ ಈ ರೀತಿ ಮನೆಯಲ್ಲೇ ಕೂತ್ಕೊಂಡು ಓದ್ಕೊಳ್ಳೋದಕ್ಕೆ ನಾವು ಸೆಲ್ಫ್ ಸ್ಟಡಿ ಅಥವಾ ಸ್ವಯಂ ಕಲಿಕಾ ವಿಧಾನ ಅಂತ ಹೇಳ್ಬೋದು. ಈ ಸ್ವಯಂ ಕಲಿಕಾ ವಿಧಾನದಲ್ಲೂ ಕೂಡ ಹಲವಾರು ವೈಜ್ಞಾನಿಕ ಪದ್ಧತಿಗಳಿದೆ. ಅದನ್ನು ವಿದ್ಯಾರ್ಥಿಗಳು ಆಚರಿಸ್ಕೊಳ್ತಾ ಬಂದರೆ ಹೆಚ್ಚಿನ ಮಾರ್ಕ್ಸ್ಗಳನ್ನು ತೆಗೆದುಕೊಂಡು ಹೆಚ್ಚಾಗಿ ಯಶಸ್ಸನ್ನು ಪಡೆಯೋದಕ್ಕೆ ವಿದ್ಯಾರ್ಥಿಗಳಿಗೆ ಸಾಧ್ಯ ಆಗುತ್ತೆ. ಸೊ ಆದ್ದರಿಂದ ಸೆಲ್ಫ್ ಸ್ಟಡಿ ಮಾಡೋದ್ರ ಕಡೆ ಯಾವ ರೀತಿ ವಿದ್ಯಾರ್ಥಿಗಳು ಏನೋ ಜಾಗರೂಕರಾಗಬೇಕು, ಯಾವ ರೀತಿಯ ಕೆಲಸಗಳನ್ನು ಮಾಡಬೇಕು, ಸೊ ಅದನ್ನು ನಾವು ಈ ಕಾರ್ಯಕ್ರಮದಲ್ಲಿ ಹೇಳ್ಬೋದು. ಈ ಟ್ಯೂಷನ್ ಅನ್ನೋ ಪದ ಇದೆಯಲ್ಲ ಸರ್, ಅದು ಇತ್ತೀಚೆಗೆ ಬಹಳ ಒಂದು ರೀತಿ ಟ್ರೆಂಡ್ ಸೆಟ್ಟಿಂಗ್ ಥರ ಆಗೋಯಿತು ಅಂತ ಹೇಳ್ಬೋದು. ಯಾಕಂದರೆ ಬಹಳ ವರ್ಷದಿಂದ ನಾವೆಲ್ಲ ಓದುವಾಗ ಟ್ಯೂಷನ್ ಅನ್ನೋದು ಅಷ್ಟು ಪ್ರಚಲಿತದಲ್ಲಿ ಇರಲಿಲ್ಲ. ಸೆಲ್ಫ್ ಸ್ಟಡಿನೇ ನಾವು ಕೂಡ ಮಾಡ್ತಾ ಇದ್ದಿದ್ದು. ಸರ್, ಈಗ ನನ್ನ ಮುಂದಿನ ಪ್ರಶ್ನೆ ಏನಪ್ಪ ಅಂತಂದರೆ ಬಹಳ ಮುಖ್ಯವಾದ ಪ್ರಶ್ನೆ. ಈ ಟ್ಯೂಷನ್ ಮತ್ತು ಸೆಲ್ಫ್ ಸ್ಟಡಿ ಈ ಎರಡು ವಿಧಾನಗಳಲ್ಲಿ ಯಾವುದು ಉತ್ತಮವಾದದ್ದು? ನೋಡಿ, ಒಬ್ಬ ವಿದ್ಯಾರ್ಥಿ ಸಂಪೂರ್ಣವಾಗಿ ಆ ವಿದ್ಯಾರ್ಥಿ ಏನೋ ಪಡ್ಕೋಬೇಕು ಅಂತಿರೋ ಅಂಕಗಳನ್ನ ಪಡ್ಕೋಬೇಕು ಅಂತ ಹೇಳಿದ್ರೆ ಟ್ಯೂಷನ್ ಕೂಡ ಕೆಲವು ಹಂತದವರೆಗೆ ಬೇಕಾಗುತ್ತೆ. ಹೆಚ್ಚಿನ ಸಮಯದಲ್ಲಿ ಸೆಲ್ಫ್ ಸ್ಟಡಿ ಬೇಕಾಗುತ್ತೆ. ಈಗ ಟ್ಯೂಷನ್ ಯಾವಾಗ ಬೇಕು ಅಂತ ನಾವು ಯೋಚನೆ ಮಾಡೋದಾದ್ರೆ ಟ್ಯೂಷನ್ಗೆ ಒಬ್ಬ ಎಕ್ಸ್ಪರ್ಟ್ನ ಅವಶ್ಯಕತೆ ಇದೆ. ನಾವು ಓದೋ ವಿಷಯದಲ್ಲಿ ಎಕ್ಸ್ಪರ್ಟ್ನ ಅವಶ್ಯಕತೆ ಇದೆ ಅನ್ನುವ ವಿಚಾರಕ್ಕೆ ಬಂದಾಗ ಟ್ಯೂಷನ್ ಬೇಕಾಗುತ್ತೆ. ಈಗ ಉದಾಹರಣೆಗೆ ನಾನು BA ಮಾಡ್ತಿದ್ರೆ ಏನೋ ಜನರಲ್ ಕೋರ್ಸ್ಗಳನ್ನು ಮಾಡ್ತಿದ್ರೆ ನಮಗೆ ಟ್ಯೂಷನ್ ಬೇಕಾಗದೆ ಇರ್ಬೋದು. ಆದರೆ ಯಾವುದೋ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ನು, ಬೋರ್ಡ್ ಎಕ್ಸಾಮಿನೇಷನ್ ಈ ಥರದ್ದು ಬಂದಾಗ ಒಬ್ಬ ಎಕ್ಸ್ಪರ್ಟ್ನ ಬಳಿ ತರಬೇತಿಯನ್ನು ಪಡ್ಕೊಳ್ಳೋದು ಅವಶ್ಯಕ ಆಗಿರುತ್ತೆ. ಸೊ ತರಬೇತಿಯನ್ನು ಎಕ್ಸ್ಪರ್ಟ್ ಬಳಿ ತೊಗೋಬೇಕು ಅಂತ ಇದ್ದ ಸಂದರ್ಭದಲ್ಲಿ ನಾವು ಟ್ಯೂಷನನ್ನು ಆಯ್ಕೆ ಮಾಡ್ಕೋಬೇಕು. ಒಳ್ಳೆಯ ಮಾರ್ಗದರ್ಶನ ಬೇಕು, ಟ್ಯೂಷನನ್ನು ಆಯ್ಕೆ ಮಾಡ್ಕೋಬೇಕು. ಎರಡನೇ ರೀಸನ್ನು, ಆ ಮಾರ್ಗದರ್ಶಕರ ಬಳಿ ಆಲ್ರೆಡಿ ಸಾಕಷ್ಟು ಮೆಟೀರಿಯಲ್ಸ್ ಇದೆ ಇರುತ್ತೆ. ಸೊ ನಾವು ವಿದ್ಯಾರ್ಥಿ ಬೇರೆ ಬೇರೆ ವಿಷಯದ ಏನೋ ಇದಕ್ಕೋಸ್ಕರ ಕಂಟೆಂಟ್ಗೋಸ್ಕರ ಅಷ್ಟು ಹಲವಾರು ಕಡೆ ವಿಚಾರಿಸೋದು ಅಥವಾ ಹಲವಾರು ಕಡೆ ಹುಡುಕುವ ಪ್ರಯತ್ನ ಮಾಡದೆ ಟ್ಯೂಷನ್ ಸೆಂಟರ್ ಒಂದರಲ್ಲೇ ಅವ್ರಿಗೆ ಬೇಕಾಗಿರೋ ಎಲ್ಲ ರಿಸೋರ್ಸಸ್ಗಳು ಸಿಗ್ಬೋದು. ಮತ್ತು ಮೂರನೇದು, ಟೈಮ್ ಭಾಳ ಸೇವ್ ಆಗುತ್ತೆ ವಿದ್ಯಾರ್ಥಿಗಳಿಗೆ. ಯಾಕಂದರೆ ಟ್ಯೂಷನ್ಗೆ ಹೋದಾಗ ಆ ಟ್ಯೂಷನಲ್ಲಿ ಇರತಕ್ಕಂಥ ಟೀಚರ್ಸ್ಗಳು ಈ ಸೂಕ್ತವಾದ ಮಾರ್ಗದರ್ಶನವನ್ನು ಸೂಕ್ತವಾದ ಸಮಯದಲ್ಲಿ ನೀಡೋದ್ರಿಂದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ. ಆದರೂ ಸಹ ಸೆಲ್ಫ್ ಸ್ಟಡಿ ಮಾಡೋದ್ರಿಂದ ಮಾತ್ರನೇ ಒಬ್ಬ ವಿದ್ಯಾರ್ಥಿ ಕಂಪ್ಲೀಟ್ ಯಶಸ್ಸು ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ನಾನೀಗ ಈ ಮೂರು ಪ್ರಯೋಜನಗಳನ್ನ ಹೇಳಿದೆ ಟ್ಯೂಷನ್ದು. ಒಂದು, ಟೈಮ್ ಸೇವ್ ಆಗುತ್ತೆ. ಎರಡನೇದು, ಒಬ್ಬ ಎಕ್ಸ್ಪರ್ಟ್ ಗೈಡೆನ್ಸ್ ಸಿಗುತ್ತೆ. ಮೂರನೇದು, ಮೆಟೀರಿಯಲ್ಸ್ಗಳು ಭಾಳ ಈಸಿಯಾಗಿ ಸಿಗುತ್ತೆ. ನೋಡಿ, ಇದೆಲ್ಲ ಏನನ್ನ ಸೂಚಿಸ್ತಿದೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ಇರತಕ್ಕಂಥ ಕ್ರಿಯಾತ್ಮಕತೆಯನ್ನ, ಕ್ರಿಯಾಶೀಲತೆಯನ್ನ ನಾಶಪಡಿಸುವಂತ ವಿಧಾನಗಳು. ಯಾವುದೋ ಒಂದು ಹಂತದವರೆಗೆ ಈ ಟ್ಯೂಷನ್ ಅನ್ನೋದು ಉತ್ತಮವಾದಂಥ ವಿಧಾನವೇ ಆದರೂ ಸಹ
ಒಬ್ಬ ವಿದ್ಯಾರ್ಥಿ ಸಂಪೂರ್ಣವಾಗಿ ಯಶಸ್ಸನ್ನು ಸಾಧಿಸಬೇಕು ಅಂತ ಹೇಳಿದ್ರೆ ಖಂಡಿತವಾಗಿ ಸೆಲ್ಫ್ ಸ್ಟಡಿ ಮಾಡೋದನ್ನು ಅಭ್ಯಾಸ ಮಾಡ್ಕೋಬೇಕು. ಸೆಲ್ಫ್ ಸ್ಟಡಿ ಮಾಡೋದ್ರ ಉಪಯೋಗ ಏನು ಅಂತ ಹೇಳಿದ್ರೆ, ಆ ವಿದ್ಯಾರ್ಥಿಯಲ್ಲಿರ್ತಕ್ಕಂಥ ಕ್ರಿಯಾಶೀಲತೆ ಮತ್ತು ಆ ವಿದ್ಯಾರ್ಥಿಗಿರ್ತಕ್ಕಂಥ ಇತರ ಎಲ್ಲ ಥರದ ಚಟುವಟಿಕೆಗಳ ಮುಖಾಂತರ ಅವನು ತನ್ನ ಕೌಶಲ್ಯವನ್ನು ವೃದ್ಧಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಆ ದೃಷ್ಟಿಯಿಂದ ನೋಡೋದಾದ್ರೆ ಸೈಂಟಿಫಿಕಲಿಯೂ ಸಹ ಸೈನ್ಸ್ ಏನು ಹೇಳುತ್ತೆ ಅಂತ ಹೇಳಿದ್ರೆ ಟ್ಯೂಷನ್ ಕೇವಲ 30% ಮಾತ್ರ ಅವಶ್ಯಕ. ಒಬ್ಬ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಅಥವಾ ಯಾವುದಾದ್ರೂ ಇದರಲ್ಲಿ ಸಕ್ಸಸ್ ಆಗಬೇಕು ಅಂದರೆ 30% ಮಾತ್ರ ಅವರಿಗೆ ಟ್ಯೂಷನ್ನ ಅವಶ್ಯಕತೆ ಇರುತ್ತೆ. 70% ಸೆಲ್ಫ್ ಸ್ಟಡಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ಉದಾಹರಣೆ ನಾವು ತಗೊಳ್ಳೋದಾದ್ರೆ, ಒಬ್ಬ ವಿದ್ಯಾರ್ಥಿ ಟ್ಯೂಷನ್ಗೆ ಹೋಗಿ ಬರ್ತಾರೆ, ಶಾಲೆ ಅಥವಾ ಕಾಲೇಜ್ಗೆ ಹೋಗಿ ಬರ್ತಾರೆ, ಶಾಲೆ ಕಾಲೇಜುಗಳಲ್ಲಿ ಮಾಡಿದ ವಿಷಯವನ್ನೇ ಟ್ಯೂಷನ್ ಅನ್ನು ಹೇಳ್ಕೊಡ್ತಾರೆ. ಸೊ ಎರಡೇ ಸರಿ ಹೇಳಿದಾಗ ಒಂದು ರಿವಿಷನ್ ಆಗುತ್ತೆ ಹೊರತಾಗಿ ಅದು ಆ ವಿದ್ಯಾರ್ಥಿಯ ಮನಸ್ಸಿನ ಮೇಲೆ ಪ್ರಭಾವ ಬೀರಬೇಕು ಅಂದರೆ ರಿವಿಷನ್ ಮಾಡಬೇಕಾಗಿರೋ ಒಂದು ಏನೋ ಏನು ಕೆಲಸ ಇದೆ ಅದು ವಿದ್ಯಾರ್ಥಿದೇ ಆಗಿರುತ್ತೆ. ಸೊ ಅದು ಅಟ್ ದಿ ಎಂಡ್ ಸೆಲ್ಫ್ ಸ್ಟಡಿ ಮೇಲೇ ಬಂದು ಕೂತ್ಕೊಳ್ಳುತ್ತೆ. ನಾವು ಎಲ್ಲಿ ಟ್ಯೂಷನ್ ತೊಗೊಂಡ್ವಿ, ನಾವು ಯಾವ ಶಾಲೆಯಲ್ಲಿ ಓದ್ತಿದ್ದೀವಿ ಅನ್ನೋದು ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಸೆಲ್ಫ್ ಸ್ಟಡಿ ಮಾಡೋದು. ಮನೆಯಲ್ಲೇ ಅವರೇ ಪ್ರಯತ್ನದಿಂದ ಕಲಿಯುವಂಥ ಪ್ರಯತ್ನ ಮಾಡಲೇಬೇಕಾಗುತ್ತೆ. ಸೊ ಟ್ಯೂಷನ್ ಯಾವಂತಕ್ಕೆ ತಮಗಿರ್ತಕ್ಕಂಥ ಶಾಲೆ ಮತ್ತು ಕಾಲೇಜ್ಗಳಲ್ಲಿ ಕ್ಲಾರಿಫೈ ಆಗದಿರುವಂಥ ಡೌಟ್ಸ್ಗಳನ್ನು ಕ್ಲಾರಿಫೈ ಮಾಡ್ಕೊಳ್ಳೋದಕ್ಕಿರಬೇಕು ಹೊರತಾಗಿ ಟ್ಯೂಷನ್ ಮೇಲೆ ಡಿಪೆಂಡ್ ಆಗಿ ನಾನು ರ್ಯಾಂಕ್ ತಗೋತೀನಿ ಅಥವಾ ಒಳ್ಳೆ ಅಂಕಗಳನ್ನು ತೆಗೆದುಕೊಳ್ತೀನಿ ಅಂದರೆ ವೈಜ್ಞಾನಿಕವಾಗಿ ಸಾಧ್ಯ ಇಲ್ಲ ಅನ್ನೋದು ಈಗ ಆಲ್ರೆಡಿ ಸಾಬೀತಾಗಿದೆ. ಸೊ ಆದ್ದರಿಂದ ಈ ಎಲ್ಲ ಅಂಶಗಳಿಂದನೂ ಸಹ ಸೆಲ್ಫ್ ಸ್ಟಡಿ ಮಾಡೋದ್ರ ಕಡೆ ವಿದ್ಯಾರ್ಥಿಗಳು ಹೆಚ್ಚು ಗಮನವನ್ನು ಹರಿಸ್ಬೇಕು. ನೀವು ಹೇಳ್ದಂಗೆ ಟ್ಯೂಷನ್ನಿಂದ ನಮಗಿರುವಂತಹ ಡೌಟ್ಸನ್ನು ಕ್ಲಾರಿಫೈ ಮಾಡ್ಕೊಳ್ಳೋದಕ್ಕೆ ಇರ್ಬೋದೇ ಹೊರತು ಟ್ಯೂಷನನ್ನೇ ರೆಡಿಮೇಡ್ ಫುಡ್ ಅಂತ ನಾವು ಮಾಡ್ಕೋಬಾರ್ದು. ಯಾಕಂದರೆ ಇದರಿಂದ ಸೃಜನಶೀಲತೆ ಹಾಳಾಗುತ್ತೆ, ಜೊತೆಗೆ ಜ್ಞಾನದ ಹಸಿವಿದೆಯಲ್ಲ ಅದು ಕೂಡ ನಾಶ ಆಗುತ್ತೆ. ಸೊ ವಿದ್ಯಾರ್ಥಿಗೆ ಯಾವಾಗ ಎಲ್ಲವೂ ಸಹ ಬಹಳ ಈಸಿಯಾಗಿ ಇಂಥವ್ರ ಹತ್ರ ಸಿಕ್ತಿದೆ, ಒಬ್ಬ ಗುರುಗಳ ಹತ್ರ ಸಿಕ್ತಿದೆ ಅಂತಂದಾಗ ಆ ವಿದ್ಯಾರ್ಥಿ ಹುಡುಕೋದನ್ನೇ ಬಿಟ್ಬಿಡ್ತಾನೆ. ಶಿಕ್ಷಣದ ನಿಜವಾದ ಅರ್ಥವೇ ಹುಡುಕೋದು, ಹೌದು, ಜೀವನವನ್ನು ಹುಡುಕೋದು, ವಿಚಾರಗಳನ್ನು ಹುಡುಕೋದು. ಸೊ ಆ ಕ್ರಿಯಾಶೀಲತೆಗೆ ಅಡ್ಡಿಯನ್ನು ಉಂಟು ಮಾಡುವಂಥ ಕೆಲಸ ಮಾಡೋದು ಟ್ಯೂಷನ್. ಸೊ ಆದ್ರಿಂದ ವಿದ್ಯಾರ್ಥಿಗಳು ಟ್ಯೂಷನ್ಗೆ ಹೋಗ್ಬೇಕಾ ಬೇಡವಂತ ನಾವಿಲ್ಲಿ ಚರ್ಚೆ ಮಾಡ್ತಿಲ್ಲ. ಟ್ಯೂಷನ್ ನ ಜೊತೆಗೆ ಸೆಲ್ಫ್ ಸ್ಟಡಿಯ ಮಹತ್ವವನ್ನು ನಾವು ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ. ಸರ್, ಈಗ ಸೆಲ್ಫ್ ಸ್ಟಡಿ ಮಾಡುವಂತಹ ವಿದ್ಯಾರ್ಥಿಗಳು ಈ ವಿಷಯಗಳನ್ನ ಸಬ್ಜೆಕ್ಟ್ಸ್ ಅಂತ ಏನು ಹೇಳ್ತೀವಿ, ಈ ಸಬ್ಜೆಕ್ಟ್ಗಳನ್ನು ಯಾವ ರೀತಿ ಅಭ್ಯಾಸ ಮಾಡಬೇಕು? ಒಬ್ಬ ವಿದ್ಯಾರ್ಥಿ ಟ್ಯೂಷನ್ಗೆ ಹೋಗ್ತಿದ್ದಾರೆ ಅಂತ ಹೇಳಿದ್ರೆ ಆ ಟ್ಯೂಷನ್ ಮಾಡುವಂಥ ಟೀಚರ್ ಆಗಿರ್ಬೋದು ಅಥವಾ ಮಾರ್ಗದರ್ಶಕರಾಗಿರ್ಬೋದು ಸಂಪೂರ್ಣವಾದಂಥ ಅನಾಲಿಸಿಸನ್ನು ಇಟ್ಕೊಂಡಿರ್ತಾರೆ. ಆ ಅನಾಲಿಸಿಸ್ನ ಸಹಾಯದಿಂದ ಯಾವ ವಿಚಾರಕ್ಕೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡಬೇಕು, ಹೇಗೆ ಆ ವಿಷಯವನ್ನು ಅರ್ಥೈಸ್ಕೋಬೇಕು, ಹೇಗೆ ಆ ವಿಷಯವನ್ನು ಮಂಡಿಸಬೇಕು ಅನ್ನೋದ್ರ ಬಗ್ಗೆ ಸಮಗ್ರವಾದಂಥ ಒಂದು ತರಬೇತಿಯನ್ನು ವಿದ್ಯಾರ್ಥಿಗಳಿಗೆ ಕೊಡ್ಬೋದು. ಆದರೆ ಯಾವ ವಿದ್ಯಾರ್ಥಿಗಳು ಮನೆಯಲ್ಲೇ ಕೂತ್ಕೊಂಡು ಓದ್ಕೋತಿರ್ತಾರೆ ಅವರಿಗೆ ಈ ಓವರ್ ವ್ಯೂ ಸಿಗದೇ ಇರ್ಬೋದು. ಸೊ ಮೊದಲನೇ ಕೆಲಸ ವಿದ್ಯಾರ್ಥಿಗಳು ಮಾಡಬೇಕಾಗಿರೋದು ಏನಂತ ಹೇಳಿದ್ರೆ ಸಬ್ಜೆಕ್ಟ್ನ ಓವರ್ ವ್ಯೂ ಓದೋದು ಅಂತ ಹೇಳಿದ್ರೆ ಮೊದಲನೇ ದಿನ ತೆಗೆದುಕೊಂಡು 10 ಚಾಪ್ಟರ್ಸ್ನ ಓದ್ಬಿಡೋದಲ್ಲ. ಸೊ ಏನು ಮಾಡಬೇಕಾಗತ್ತೆ, ವಿದ್ಯಾರ್ಥಿಗಳು ಒಂದು ಕರೆಕ್ಟ್ ಆದಂಥ ಯೋಜನೆಯನ್ನು ರೂಪಿಸ್ಕೋಬೇಕು ಪ್ರತಿ ಸಬ್ಜೆಕ್ಟ್ಗೆ ಸಂಬಂಧಪಟ್ಟ ಹಾಗೆ. ಏನು ಆ ಯೋಜನೆ, ಕಳೆದ ಹಲವಾರು ವರ್ಷಗಳ ಕ್ವೆಶನ್ ಪೇಪರ್ನ ಮೂಲವಾಗಿಟ್ಕೊಂಡು ಆಧಾರವಾಗಿಟ್ಕೊಂಡು ಆ ಕ್ವೆಶನ್ ಪೇಪರ್ನ ಫಸ್ಟು ಅಧ್ಯಯನ ಮಾಡಬೇಕು. ಆ ಕ್ವೆಶನ್ ಪೇಪರ್ನ ರಿವೈಸ್ ಮಾಡೋದ್ರಿಂದ ವಿದ್ಯಾರ್ಥಿಗಳಿಗೆ ಏನು ಗೊತ್ತಾಗುತ್ತೆ, ವೆಯ್ಟೇಜ್ ಗೊತ್ತಾಗುತ್ತೆ. ಪ್ರತಿಯೊಂದು ಚಾಪ್ಟರ್ನ ವೆಯ್ಟೇಜ್ ಗೊತ್ತಾಗುತ್ತೆ. ವೆಯ್ಟೇಜ್ ಅಂದರೆ ಈಗ ಎಲ್ಲ 10ನೇ ತರಗತಿ PUC ಓದ್ತಿರೋರಿಗೆಲ್ಲ ಗೊತ್ತಿರುತ್ತೆ. ಸೊ ಯಾವ ಚಾಪ್ಟರ್ಗೆ ಎಷ್ಟು ಸಮಯ ಮಿಸ್ಲಿಡಬೇಕು ಅನ್ನೋದನ್ನ ಮತ್ತು ಎಷ್ಟು ಅಂಕ ಬರುತ್ತೆ ಆ ಚಾಪ್ಟರ್ನಿಂದ ಅನ್ನೋದನ್ನ ಇವತ್ತೆಲ್ಲ ಮಾರ್ಗಸೂಚಿಯಾಗಿ ಕೊಡ್ತಿದ್ದಾರೆ. ಸೊ ಈ ರೀತಿಯ ಒಂದು ವೆಯ್ಟೇಜ್ನ ತಯಾರಿಸ್ಕೋಬೇಕು, ಅಂದರೆ ಮೊದಲನೇ ಚಾಪ್ಟರ್ಲ್ಲ ಎಷ್ಟು ಅಂಕಗಳು ಬರುತ್ತೆ ಮತ್ತು ಇದನ್ನು ನಾನು ಎಷ್ಟು ಗಂಟೆ ಅಧ್ಯಯನ ಮಾಡಬೇಕು, ವರ್ಷದಲ್ಲಿ ಎಷ್ಟು ಗಂಟೆ ಅಧ್ಯಯನ ಮಾಡಬೇಕು. ಸೊ ಅನ್ನೋದನ್ನು ಡೇ 1ನಲ್ಲಿ ಪ್ಲಾನ್ ಮಾಡ್ಕೋಬೇಕು. ಮತ್ತು ಈ ಸಬ್ಜೆಕ್ಟ್ಗಳನ್ನು ಅನಲೈಸ್ ಮಾಡಿದಾಗ ಸಬ್ಜೆಕ್ಟ್ಸ್ಗಳಲ್ಲಿ 3 ಥರದ ವಿಷಯಗಳು ಇರೋದಕ್ಕೆ ಸಾಧ್ಯ ಇದೆ. ಒಂದು ಕೋರ್ ಸಬ್ಜೆಕ್ಟ್ಸ್. ಕೋರ್ ಸಬ್ಜೆಕ್ಟ್ ಅಂದರೆ ಒಬ್ಬ ವಿದ್ಯಾರ್ಥಿ ಎಕ್ಸಾಮ್ ಬರೆಯೋದಕ್ಕೆ ಈ ವಿಷಯಗಳನ್ನು ಕಲೀಲಿಲ್ಲ ಅಂದರೆ ಅವರು ಖಂಡಿತವಾಗಿಯೂ ಎಕ್ಸಾಮ್ಗೆ ಹೋಗೋದು ವೇಸ್ಟ್. ಹೌದು, ಡೆಫ್. ಈಗ ಅದು ಅರ್ಥ ಇಷ್ಟೇ, ಆ ಕ್ವೆಶನ್ ಪೇಪರಲ್ಲಿ ಮೋಸ್ಟ್ ಕಾಮನ್ ಆಗಿರೋ ಕ್ವೆಶನ್ ಕೋರ್. ಈಗ ಉದಾಹರಣೆಗೆ ಯಾರೋ ಒಬ್ಬ ವಿದ್ಯಾರ್ಥಿ SSLC ಕನ್ನಡ ಓದ್ತಿದ್ದಾನೆ ಅಂತ ಹೇಳಿದ್ರೆ ಅದರಲ್ಲಿ ಛಂದಸ್ಸು ಒಂದು 10ರಿಂದ 15 ವ್ಯಾಕರಣ ಇದ್ದೇ ಇರುತ್ತೆ. ಸೊ ಕನ್ನಡ ಎಕ್ಸಾಮ್ ಬರೆಯೋಕೆ ಹೋಗೋ ವಿದ್ಯಾರ್ಥಿ ಡೆಫಿನೆಟ್ಲಿ ಅದನ್ನು ಕಲ್ತಿದ್ರೆ ಇಷ್ಟು ಮಾರ್ಕ್ಸ್ ಅಂತೂ ಡೆಫಿನೆಟ್ ಆಗಿ ಬರುತ್ತೆ ಅನ್ನೋದು. ಸೊ ಇದನ್ನು ನಾವು ಕೋರ್
ಕಂಟೆಂಟ್ಸ್ ಅಥವಾ ಕೋರ್ ಮ್ಯಾಟರ್ ಅಂತ ಇಟ್ಕೋಬಹುದು. ಎರಡನೇ ತರದ ಸಿಲೆಬಸ್ ಯಾವುದು ಅಂತ ಹೇಳಿದ್ರೆ ಸ್ಕೋರ್ನ ಮ್ಯಾಕ್ಸಿಮೈಸ್ ಮಾಡುವಂಥದ್ದು. ಸೊ ಇದು ಬರ್ಬೋದು ಬರ್ದೇನೆ ಇರ್ಬೋದು, ಬಟ್ ಬರೋಂಥ ಸಾಧ್ಯತೆ ಜಾಸ್ತಿ ಇದೆ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ಸಿ ಈ ಕೋರ್ ಸಬ್ಜೆಕ್ಟ್ ಅನ್ನ ಕಲ್ತ್ಕೊಂಡ್ರೆ ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ಬರುತ್ತೆ, ಖಂಡಿತವಾಗಿಯೂ ವಿದ್ಯಾರ್ಥಿ ಪಾಸ್ ಆಗ್ಬೋದು. ಆದ್ರೆ ಬರೀ ಪಾಸ್ ಆಗೋದಕ್ಕೋಸ್ಕರ ಇಷ್ಟೆಲ್ಲ ಶ್ರಮ ವಹಿಸೋ ಅವಶ್ಯಕತೆ ಇಲ್ಲ. ಸೊ ಒಳ್ಳೆ ಮಾರ್ಕ್ಸ್ ಬರಬೇಕು ಅಂದ್ರೆ ಸೊ ಎಲ್ಲಾ ತರದಿಂದಲೂ ತಯಾರಾಗೋ ದೃಷ್ಟಿಯಿಂದ ಯಾವ ಚಾಪ್ಟರ್ಸ್ಗಳಿಂದ ಈ ಪ್ರಶ್ನೆಗಳು ಬರ್ಬೋದು ಅನ್ನೋ ಮ್ಯಾಕ್ಸಿಮೈಸರ್ ಕಾನ್ಸೆಪ್ಟ್ಸ್ಗಳನ್ನ ನಾವು ಸ್ಟೂಡೆಂಟ್ಸ್ಗಳು ಪಿಕ್ ಮಾಡ್ಕೋಬೇಕು. ಒಂದು ಕರೆ ಇದೆ ಸರ್, ಕೇಳ್ಬರೋಣ. ಹಲೋ ಹಲೋ, ಹಾಂ ನಮಸ್ತೆ ಅಮ್ಮ. ನಮಸ್ತೆ. ತಮ್ಮ ಹೆಸರು? ನನ್ನ ಹೆಸರು ಪ್ರಿಯಾ ಅಂತ. ಪ್ರಿಯಾ, ಎಲ್ಲಿಂದ ಮಾತಾಡ್ತಾ ಇರೋದು ಪ್ರಿಯಾ? ನಾನು ಮಂಡ್ಯದಿಂದ ಮಾತಾಡ್ತಾ. ಮಂಡ್ಯದಿಂದ ರವಿಕುಮಾರ್ ಅವರಿದ್ದಾರೆ, ನಿಮ್ಮ ಪ್ರಶ್ನೆನ ಕೇಳ್ಬೋದು ಪ್ರಿಯಾ. ಓಕೆ ಸರ್, ನಾನು ಎಸ್ ಎಲ್ ಸಿ ಓದ್ತಾ ಇದ್ದೀನಿ. ಓಕೆ ಸರ್, ನನ್ಗೆ ಎಷ್ಟೇ ಹೋಗಿದ್ರು ನೈಟ್ ಮರ್ತೆ ಹೋಗ್ಬಿಡುತ್ತೆ. ಈಗ ಓದ್ತೀನಿ, ಆಗಲೇ ನಾಲ್ಕು ನಾವು ಸಿಕ್ಕೊಂಡು ನೋಡಿದ್ರೆ ಮತ್ತೆ ಹೋಗ್ಬಿಡುತ್ತೆ. ಏನ್ ಸರ್ ಮಾಡೋದು? ನೋಡಿ, ಎಷ್ಟು ಸಾರಿ ಓದ್ತೀರಾ? ಎಷ್ಟು ಸಾರಿ ಓದಿದ್ಮೇಲೆ ಮರ್ತಾಗುತ್ತೆ ನಿಮಗೆ? ಎಷ್ಟು ಸಾರಿ ಓದಿದ್ಮೇಲೆ ಮರ್ತಾಗುತ್ತೆ? ಸರ್ ಎರಡು ಸಲ ಓದಿರ್ತೀನಿ, ಮರ್ತೆ ಹೋಗ್ಬಿಡುತ್ತೆ. ಆಮೇಲೆ ಜ್ಞಾಪನ ನೆನಪು ಶಕ್ತಿನೇ ಇರಲ್ಲ. ಓಕೆ ನೋಡಿ, ಇದು ನಿಮಗೆ ಮಾತ್ರ ಅಲ್ಲ, ಶೇಕಡ 99% ವಿದ್ಯಾರ್ಥಿಗಳಿಗೆ ಅಥವಾ 100% ವಿದ್ಯಾರ್ಥಿಗಳಿಗೆ ಇರುವಂಥ ಕಾಮನ್ ಪ್ರಾಬ್ಲಮ್. ನೀವು ನೆನಪಿನ ಶಕ್ತಿಯನ್ನು ಓದಿದ್ದನ್ನು ರಿಟೈನ್ ಮಾಡ್ಕೋಬೇಕು ಅಂದರೆ ವೈಜ್ಞಾನಿಕವಾಗಿ ನೀವು ಓದೋದಕ್ಕೆ ಪ್ರಯತ್ನ ಮಾಡಬೇಕು. ನೋಡಿ, ನಾನು ಇದನ್ನು ನಮ್ಮ ಹಳೆಯ ಚರ್ಚೆಯಲ್ಲೂ ಕೂಡ ನಾವು ಇದನ್ನು ಸಾಕಷ್ಟು ಬಾರಿ ಡಿಸ್ಕಸ್ ಮಾಡಿದ್ದೀವಿ. ವೈಜ್ಞಾನಿಕವಾಗಿ ಓದೋದು ಅಂದ್ರೇನು? ಇವತ್ತು ನೀವು ಯಾವುದೋ ಒಂದು ಚಾಪ್ಟರ್ನ ಓದ್ತೀರಾ ಅಂತ ಇಟ್ಕೊಳ್ಳಿ, ಒಂದು ಚಾಪ್ಟರ್ನ ಕಂಪ್ಲೀಟ್ ಮಾಡಿದ್ದೀರಾ ಅಂತ ಇಟ್ಕೊಳ್ಳಿ, ಇವತ್ತು ಸಂಜೆ ಫಸ್ಟ್ ರಿವಿಷನ್ ಮಾಡಬೇಕು, ಮತ್ತೆ ಒಂದು ವಾರದ ನಂತರ ಸೆಕೆಂಡ್ ರಿವಿಷನ್ ಮಾಡಬೇಕು, ಒಂದು ತಿಂಗಳ ನಂತರ ಥರ್ಡ್ ರಿವಿಷನ್ ಮಾಡಬೇಕು, ಮತ್ತೆ ಸಮಯ ಸಿಕ್ಕಾಗೆಲ್ಲ ರಿವಿಷನ್ ಮಾಡ್ತಾ ಇರಬೇಕು. ನೋಡಿ, ನೆನಪಿನ ಶಕ್ತಿ, ನೀವು ಓದಿದ್ದು ನೆನಪಲ್ಲಿ ಇರಬೇಕು ಅಂದರೆ ನೀವು ಎಷ್ಟು ಸಾರಿ ರಿವಿಷನ್ ಮಾಡ್ತಿರೋ ಅಷ್ಟು ಅದು ವಿಷಯ ನಿಮಗೆ ಗ್ರಹಿಕೆ ಆಗ್ತಾ ಹೋಗುತ್ತೆ. ಆದ್ದರಿಂದ ನೀವು ಹೆಚ್ಚು ಹೆಚ್ಚು ರಿವಿಷನ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಹೆಚ್ಚು ಹೆಚ್ಚು ರಿವಿಷನ್ ಅಂದರೆ 24 ಗಂಟೆ ಅದನ್ನೇ ಮಾಡಬಾರ್ದು. ಸೊ ರೆಗ್ಯುಲರ್ ಬ್ರೇಕನ್ನು ತಗೊಂಡು, ಈಗ ನೀವು 20 ನಿಮಿಷ ಓದಿದ್ರೆ 10 ನಿಮಿಷ ಅದನ್ನ ನಾನು ನಿಮ್ಗೆ ಹೇಳ್ತಾ ಇರೋದು, 2-3 ಗಂಟೆ ಕಂಟಿನ್ಯೂಸ್ ಸ್ಟ್ರೆಚ್ ಅಲ್ಲಿ ಓದ್ತೀರಾ? ಓಕೆ ನೋಡಿ, ನೀವು ಹೇಳ್ತಿರೋದ್ರಲ್ಲ 2 ಮಿಸ್ಟೇಕ್ ಇದೆ. ಒಂದು, ಕಂಟಿನ್ಯೂಸ್ ಸ್ಟ್ರೆಚ್ ಅಲ್ಲಿ ಓದಬಾರ್ದು. ನೀವು 2-3 ಗಂಟೆ ಓದ್ತಿದ್ರೆ ಪ್ರತಿ 30 ನಿಮಿಷಕ್ಕೆ ಒಂದು ಸಾರಿ 10 ನಿಮಿಷದ ಬ್ರೇಕ್ ತಗೊಳ್ಳಿ. ಇಟ್ಸ್ ಅ ಮಸ್ಟ್. ನಿಮ್ಮ ಬ್ರೈನು ಚೆನ್ನಾಗಿ ಫಂಕ್ಷನ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ರೆಗ್ಯುಲರ್ ಇಂಟರ್ವಲ್ ಬೇಕು, ಅದಕ್ಕೆ ರಿಲ್ಯಾಕ್ಸ್ ಮಾಡಿಸ್ಬೇಕು ಬ್ರೈನ್ಗೆ. ಆದ್ದರಿಂದ ಪ್ರತಿ 30 ನಿಮಿಷಕ್ಕೆ ಒಂದು ಸಾರಿ ಬ್ರೇಕ್ ತಗೊಳ್ಳಿ. ಮತ್ತು ನೀವು ಪ್ರತಿದಿನ ರಾತ್ರಿ 12 ಗಂಟೆ ತನಕ ಓದ್ತೀನಿ ಅಂತ ಹೇಳಿದ್ರಲ್ಲ, ಅದು ನಿಮಗೆ ಅಡ್ಜಸ್ಟ್ ಆಗಿದೆಯಾ? ಅಡ್ಜಸ್ಟ್ ಆಗಿದೆಯಾ ರಾತ್ರಿ 12 ಗಂಟೆ ತನಕ ಓದೋದು ನಿಮಗೆ? ಅಡ್ಜಸ್ಟ್ ಆಗಿದೆ. ಯಾವ ಟೈಮಲ್ಲಿ ನಿಮಗೆ ಯಾವುದು ಕನ್ವೀನಿಯಂಟ್ ಆಗಿದೆ ಆ ಟೈಮಲ್ಲಿ ಓದಿ. ಅದಕ್ಕೆ ರಾತ್ರಿ ಓದಬೇಕು, ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ನೀವು 3 ಅವರ್ಸ್ ಬೇಕಾದ್ರೂ ಓದಿ, ಆದರೆ ಗ್ಯಾಪ್ ಇಟ್ಕೊಳ್ಳಿ ಮಧ್ಯದಲ್ಲಿ. ಪ್ರತಿ 30 ನಿಮಿಷಕ್ಕೆ ಒಂದು ಗ್ಯಾಪ್ ತಗೋಬೇಕು. ಸೊ ಆ ಗ್ಯಾಪ್ ಟೈಮಲ್ಲಿ ನೀವು ಓದೋದನ್ನು ಬಿಟ್ಟು ಬೇರೆ ಕೆಲಸ ಮಾಡಬೇಕು. ಅಂದರೆ TV, ಮೊಬೈಲ್ ಇದನ್ನೆಲ್ಲ ಬಳಸಬಾರ್ದು. ನೀವು ಬೇಕಾದ್ರೆ ಲೈಟ್ ಮ್ಯೂಸಿಕ್ ಕೇಳ್ಬೋದು, ಅಥವಾ ಒಂದು ರೌಂಡ್ ವಾಕ್ ಮಾಡ್ಬೋದು, ಅಥವಾ ಬೇರೆ ಸಬ್ಜೆಕ್ಟ್ಸ್ದು ಯಾವ್ದಾದ್ರು ಕೆಲಸ ಮಾಡ್ಕೋಬೋದು. ಒಟ್ಟಿನಲ್ಲಿ ಓದಿದ್ದು ವಿಷಯನೇ ಆ ಗ್ಯಾಪಲ್ಲಿ ಮಾಡಬಾರ್ದು. ಸೊ ಈ ಥರ ಮಾಡಿದ್ರೆ ನೀವು ಎಷ್ಟೊತ್ತು ಬೇಕಾದರೂ ಕಂಟಿನ್ಯೂಸ್ ಆಗಿ ಓದಿ. ಎಲ್ಲ ಸಬ್ಜೆಕ್ಟು ಯಾವ್ದನ್ನ? ನಾನ್ ವೆಜ್. ನೋಡಿ, ಈ ಊಟಕ್ಕೂ ಮತ್ತು ಓದೋದಕ್ಕೂ ಜಾಸ್ತಿ ಸಂಬಂಧ ಇಲ್ಲ, ಅದರಿಂದ ತಲೆ ಕೆಡಿಸ್ಕೋಬೇಡಿ. ಜಾಸ್ತಿ ತಿಂದ್ರೆ ನಿದ್ರೆ ಬರುತ್ತೆ ಜಾಸ್ತಿ ಅಂತ ಹೇಳಿರ್ಬೋದು. ಅತಿಯಾಗಿ ತಿಂದ್ರೆ ಖಂಡಿತ ನಿದ್ದೆ ಬರುತ್ತೆ, ಆದ್ರೆ ಅತಿಯಾಗಿ ತಿಂದ್ರೆ ನೀವು ಲಿಮಿಟ್ ಆಗಿ ಊಟ, ನೀವು ಏನ್ ಬೇಕು ನೀವು ಅದನ್ನ ಸ್ವೀಕರಿಸಿ ತೆಗೆದುಕೊಳ್ಳಿ. ಓದ್ಬೇಕಾದ್ರೆ ಲಿಮಿಟ್ ಆಗಿ ಊಟ ಮಾಡ್ಬೇಕಾಗಿ, ಇಲ್ಲಾಂದ್ರೆ ನಿದ್ದೆ ಬಂದ್ಬಿಡುತ್ತೆ. ಸೊ ಆ ದೃಷ್ಟಿಯಿಂದ ನೀವು ಊಟ ಕಡಿಮೆ ಮಾಡ್ಬೇಕಷ್ಟೇ ಹೊರತಾಗಿ, ಊಟ ಮಾಡೋದ್ರಿಂದ ಊಟ ಮಾಡೋದಕ್ಕೂ ಓದೋದಕ್ಕೂ ಏನು ಸಂಬಂಧ ಇಲ್ಲ. ನಿಮ್ಗೇನ್ ಬೇಕು ನೀವು ತಗೊಳ್ಳಿ. ನಮ್ಮ ಎಂಟೈರ್ ವಿಕಸನ ಕಾರ್ಯಕ್ರಮನೇ ಓದೋರಿಗೆ ಟಿಪ್ಸ್.
ನೀವು ನಮ್ಮ ಈ ಎಲ್ಲ ವಿಕಸನ ಕಾರ್ಯಕ್ರಮದ ಎಲ್ಲ ಎಪಿಸೋಡ್ಗಳು ಯೂಟ್ಯೂಬಲ್ಲಿ, ಸ್ವರ್ಣ ಚಾನಲ್ ಅವರ ಯೂಟ್ಯೂಬಲ್ಲಿ ಲಭ್ಯ ಇದೆ. ನೀವು 1ನೇ ಎಪಿಸೋಡಿಂದ ಎಲ್ಲ ಎಪಿಸೋಡ್ ನೋಡಿ, ಸಂಪೂರ್ಣವಾಗಿ ವಿದ್ಯಾರ್ಥಿಗಳಿಗೆ ಯೂಸ್ ಆಗುವಂಥದ್ದೇ ಟಿಪ್ಸ್ ಇದೆ. ಎಸ್ಪೆಷಲಿ SSLC ಮತ್ತು PUC ಹೇಗೆ ಸಕ್ಸಸ್ ಆಗಬೇಕು ಅಂತೇಳಿ ಸಾಕಷ್ಟು ಎಪಿಸೋಡ್ಗಳು ಅದು ಆಲ್ರೆಡಿ ಈಗ ನಾವು ಮಾಡಿದ್ದೀವಿ. ನೀವು ಅದು ಯೂಟ್ಯೂಬ್ ಚಾನಲ್ಸನ್ನು ನೀವು ನೋಡಿದ್ರೆ ನಿಮಗೆ ನಿಮ್ಮ ಎಲ್ಲ ಥರದ ಡೌಟ್ಗಳಿಗೂ ಅದರಲ್ಲಿ ಉತ್ತರ ಸಿಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸಬ್ಜೆಕ್ಟ್ಗಳನ್ನು ಯಾವ ರೀತಿ, ಸೊ ಅದೇ ಸಬ್ಜೆಕ್ಟ್ಗಳನ್ನು ನಾವು ಅಧ್ಯಯನ ಮಾಡಿದಾಗ ಮೂರು ರೀತಿಯ ಸಬ್ಜೆಕ್ಟ್ಗಳು ಸಿಗುತ್ತೆ ಅಂತ ನಾನು ನಿಮ್ಗೆ ಹೇಳಿದೆ. ಒಂದು ಕೋರ್ಸ್ ಸಬ್ಜೆಕ್ಟ್, ಎರಡನೇದು ಮ್ಯಾಕ್ಸಿಮೈಸರ್ ಅಂದರೆ ಮಾರ್ಕ್ಸ್ಗಳನ್ನು ಹೆಚ್ಚಿಗೆ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿದೆ ಅಂತ. ಮೂರನೇ ಕ್ಯಾಟಗರಿ ಬೂಸ್ಟರ್ಸ್ ಅಂತ. ಈ ಬೂಸ್ಟರ್ಸ್ ಅಂದರೆ ಬಹುಶಃ ಎಲ್ಲ ವಿದ್ಯಾರ್ಥಿಗಳು, ಆವ್ರೇಜ್ ವಿದ್ಯಾರ್ಥಿಗಳು ನೆಗ್ಲೆಕ್ಟ್ ಮಾಡುವಂಥ ಚಾಪ್ಟರ್ಸ್ಗಳು. ಈಗ ಉದಾಹರಣೆಗೆ 5 ಚಾಪ್ಟರ್ ಇದ್ದರೆ ಒಂದು ಚಾಪ್ಟರ್ ಅಂತೂ ಡೆಫಿನೆಟ್ಲಿ ಡೆಡ್ ಈಸಿ ಇರುತ್ತೆ, ಅದು ಕೋರ್ ಸಬ್ಜೆಕ್ಟ್ ಅಂತ ಇಟ್ಕೋಬೋದು. 2 ಚಾಪ್ಟರ್ಗಳು ಮ್ಯಾಕ್ಸಿಮೈಸರ್ಸ್ ಆಗಿರುತ್ತೆ, ಡೆಫಿನೆಟ್ಲಿ ಅದನ್ನು ಓದೇ ಓದ್ತಾರೆ, ಯಾಕೆಂದರೆ ಪಾಸ್ ಆಗಬೇಕು, ಸ್ಕೋರ್ ಮಾಡಬೇಕು. ಬಟ್ 2 ಚಾಪ್ಟರ್ನ ಯಾವಾಗಲೂ ಸ್ಟೂಡೆಂಟ್ಸ್ಗಳು ಆಪ್ಷನ್ ಇಟ್ಕೊಂಡಿರ್ತಾರೆ. ಈ 2 ಚಾಪ್ಟರ್ನೇ ಒಬ್ಬ ನಾರ್ಮಲ್ ಸ್ಟೂಡೆಂಟ್ಗೂ ರ್ಯಾಂಕ್ ತೆಗೆದುಕೊಳ್ಳುವ ವಿದ್ಯಾರ್ಥಿಗಳಿಗೂ ಡಿಫ್ರೆನ್ಷಿಯೇಟ್ ಮಾಡುವಂಥದ್ದು. ಸೊ ವಿದ್ಯಾರ್ಥಿಗಳು, ಸೆಲ್ಫ್ ಸ್ಟಡಿ ಮಾಡುವಂಥ ವಿದ್ಯಾರ್ಥಿಗಳು ತಮ್ಮ ಸಬ್ಜೆಕ್ಟ್ಗಳನ್ನು ಅಧ್ಯಯನ ಮಾಡಿ ಅದರಲ್ಲಿ ಕೋರ್ ಸಬ್ಜೆಕ್ಟ್ ಯಾವುದು, ಬೂಸ್ಟರ್ಸ್ ಯಾವುದು, ಮ್ಯಾಕ್ಸಿಮೈಸರ್ಸ್ ಯಾವುದು, ಮತ್ತು ಯಾವ ಕೋರ್ಸ್ ಕಂಟೆಂಟ್ಗೆ ಎಷ್ಟು ಗಂಟೆ ಓದಬೇಕು, ಬೂಸ್ಟರ್ಸ್ಗೆ ಎಷ್ಟು ಗಂಟೆ ಓದಬೇಕು, ಮ್ಯಾಕ್ಸಿಮೈಸರ್ಗೆ ಎಷ್ಟು ಗಂಟೆ ಓದಬೇಕು ಅನ್ನೋದನ್ನು ಸಂಪೂರ್ಣವಾದಂಥ ಟೈಮ್ ಟೇಬಲನ್ನು ಪ್ರಿಪೇರ್ ಮಾಡ್ಕೋಬೇಕು. ಅಂದರೆ ವೆಯ್ಟೇಜನ್ನು ಪ್ರಿಪೇರ್ ಮಾಡ್ಕೋಬೇಕು. ಈ ಚಾಪ್ಟರ್ ನಾನು ಇಷ್ಟು ಓದಿರಲೇಬೇಕು, ಅಥವಾ ಈ ಚಾಪ್ಟರಿಂದ ಈ ಅಂಶಗಳನ್ನು ನಾನು ಖಂಡಿತವಾಗ್ಲೂ ಕಲಿಯಲೇಬೇಕು ಅನ್ನುವಂಥ ಒಂದು ಗಮನವನ್ನು ಆರಿಸಿದ್ರೆ ಓದುವುದು ಭಾಳ ಸುಲಭ ಆಗುತ್ತೆ. ಮತ್ತು ವಿದ್ಯಾರ್ಥಿಗಳು ನೆನ್ಪಿಟ್ಕೋಬೇಕಾದ್ರೆ ಇನ್ನೊಂದು ವಿಚಾರ ಏನಂದರೆ, ಈಗ ಯಾವುದೋ ಒಬ್ಬ ವಿದ್ಯಾರ್ಥಿ, ಈಗ ಇವರೇ ಫೋನ್ ಮಾಡಿದ್ರು 10ನೇ ತರಗತಿ ಓದ್ತಿದ್ದಾರೆ, 10ನೇ ತರಗತಿಗೆ ಅವರು ಫಸ್ಟ್ ಸ್ಟ್ಯಾಂಡರ್ಡಿಂದ ಡೈರೆಕ್ಟಾಗಿ ಪ್ರಮೋಟ್ ಆಗಿಲ್ಲ, 9 ವರ್ಷದ ಓದಿದ ಅನುಭವ ಇರುತ್ತೆ, ಅದು ಯಾವುದೇ ಸಬ್ಜೆಕ್ಟ್ ಆಗಿರಲಿ. ಮತ್ತು ನಮ್ಮ ಶಿಕ್ಷಣ ಕ್ರಮ ನೋಡಿದ್ರೆ ಅದು ಹಂತ ಹಂತವಾಗಿ ಅವ್ರನ್ನ 10ನೇ ತರಗತಿಗೆ ತಂದಿರ್ತಾರೆ. ಅಂದರೆ ಆ 9 ವರ್ಷ ಓದಿದ ವಿಷಯದ ನಾಲೆಡ್ಜು ಆ ಪಾಠದಲ್ಲಿ ಇರಲೇಬೇಕು. ಸೊ ವಿದ್ಯಾರ್ಥಿಗಳು ಓದಬೇಕಾದ್ರೆ ಕೋರ್ ಮ್ಯಾಕ್ಸಿಮೈಸರ್ ಬೂಸ್ಟರಲ್ಲಿ ಆಲ್ರೆಡಿ ಒಂದಷ್ಟು ಪರ್ಸೆಂಟೇಜ್ ಅವ್ರಿಗೆ ಜ್ಞಾನ ಇರುತ್ತೆ, ಖಂಡಿತ ಇರುತ್ತೆ. ಆ ಜ್ಞಾನವನ್ನು ಬಳಸ್ಕೊಂಡು ಮುಂದಿನ ದಿನಗಳಲ್ಲಿ ಹೇಗೆ ಓದ್ಕೋಬೇಕು ಅಂತೇಳಿ ಒಂದು OBU ತಯಾರು ಮಾಡ್ಕೋಬೇಕು, ಪಕ್ಷಿನೋಟವನ್ನ ತಯಾರು ಮಾಡ್ಕೋಬೇಕು. ಸೊ ಆಗೇನಾಗುತ್ತೆ, ಎಷ್ಟು ಸರಳವಾಗಿ ಮತ್ತು ಎಷ್ಟು ಶೀಘ್ರವಾಗಿ ಈ ಸಬ್ಜೆಕ್ಟ್ನ ಓದಿ ಮುಗಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ವಿದ್ಯಾರ್ಥಿ ತಿಳ್ಕೋಬಹುದು. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ಮೊದಲಿಗೆ ಅವರು ಇಷ್ಟಪಟ್ಟು ಓದಬೇಕು. ಸರ್, ಈಗ ಸಬ್ಜೆಕ್ಟ್ಗಳನ್ನು ಹೇಗೆ ಅಭ್ಯಾಸ ಮಾಡಬೇಕು ಅಂತ ಹೇಳಿದ್ರಿ, ಈ ಸೆಲ್ಫ್ ಸ್ಟಡಿಗೆ ಯಾವ ರೀತಿ ಪ್ಲಾನನ್ನು ಮಾಡ್ಕೋಬೇಕು, ಯೋಜನೆಯನ್ನು ಯಾವ ರೀತಿ ಸಿದ್ಧಪಡಿಸ್ಕೋಬೇಕು? ನೋಡಿ, ಈಗ ಸೆಲ್ಫ್ ಸ್ಟಡಿ ಪ್ಲಾನ್ ಮಾಡ್ಕೊಳ್ಳೋದಕ್ಕೆ step number 1 ಈಗ ಆಲ್ರೆಡಿ ನಾನು ಹೇಳಿದೆ, ಅಂದರೆ ಅದು ಸಬ್ಜೆಕ್ಟ್ಸ್ ಅನ್ನು ಡಿವೈಡ್ ಮಾಡ್ಕೋಬೇಕು. ಕೋರ್ ಕಂಟೆಂಟ್ಸ್ ಯಾವುದು, ಮ್ಯಾಕ್ಸಿಮೈಸರ್ ಕಂಟೆಂಟ್ಸ್ ಯಾವುದು, ಬೂಸ್ಟರ್ ಕಂಟೆಂಟ್ಸ್ ಯಾವುದು. ಮೇ ಬಿ ಟೆಕ್ನಿಕಲ್ ಟರ್ಮ್ ಎಲ್ಲರೂ ಬಳಸಬೇಕಾಗಿಲ್ಲ. ತುಂಬ ಸಿಂಪಲ್ ಆಗಿ ಹೇಳೋದಾದ್ರೆ ಪಾಸ್ ಆಗೋದಕ್ಕೆ ಎಷ್ಟು ಮಾರ್ಕ್ಸ್ ಬೇಕು, 70% ಬರಬೇಕಾದ್ರೆ ಏನು ಓದಬೇಕು, 100% ಬರಬೇಕಾದ್ರೆ ಹೇಗೆ ಓದಬೇಕು, ಇದನ್ನು ಡಿವೈಡ್ ಮಾಡ್ಕೋಬೇಕು. ಎರಡನೇದು ಮತ್ತು ಅತಿ ಮುಖ್ಯವಾದದ್ದು ಟೈಮ್ ಟೇಬಲ್ ಪ್ರಿಪ್ರೇಷನ್. ನೋಡಿ, ಟ್ಯೂಷನ್ಗೆ ಹೋಗ್ತಿರೋ ವಿದ್ಯಾರ್ಥಿಗಳಿಗೆ ಆದರೆ ಒಂದು ರುಟೀನ್ ಇರುತ್ತೆ, ಪ್ರಾಕ್ಟೀಸ್ ಇರುತ್ತೆ. ಬೆಳಗ್ಗೆ 8 ಗಂಟೆಗೆ ಶಾಲೆಗೆ ಹೋಗ್ತಾರೆ, 4 ಗಂಟೆಗೆ ಮನೆಗೆ ಬರ್ತಾರೆ, 5 ಗಂಟೆಗೆ ಮತ್ತೆ ಟ್ಯೂಷನ್ಗೆ ಹೋಗ್ತಾರೆ, 6ರಿಂದ 7 ಗಂಟೆ 8 ಗಂಟೆ ತನಕ ಬಿಸಿ ಇರ್ತಾರೆ, ಬರ್ತಾರೆ, ಅವ್ರದ್ದೇನೋ ಹೋಮ್ವರ್ಕ್ ಇರುತ್ತೆ, ಮುಗಿಸ್ ಒಂದು ಬಿಸಿ ಶೆಡ್ಯೂಲ್, ಟೈಟ್ ಶೆಡ್ಯೂಲ್ ಇರುತ್ತೆ. ಅವ್ರಿಗೆ ಏನು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ, ಟೈಮ್ ವೇಸ್ಟ್ ಮಾಡೋದಕ್ಕೆ ಬಹುಶಃ ಸಮಯನೇ ಸಿಗಲ್ಲ. ಆದರೆ ಸೆಲ್ಫ್ ಸ್ಟಡಿ ಮಾಡ್ಕೊಳ್ಳೋ ವಿದ್ಯಾರ್ಥಿಗಳಿಗೆ ದೊಡ್ಡ ಒಂದು ಪ್ರಾಬ್ಲಮ್ ಏನಾಗುತ್ತೆ ಅಂತ ಹೇಳಿದ್ರೆ, ಟೈಮನ್ನು ಹೇಗೆ ಬಳಸ್ಕೋಬೇಕು ಅಂತ ಅವ್ರು ಯೋಜನೆ ಮಾಡದೆ ಇರೋದ್ರಿಂದ ಭಾಳ ಸುಲಭವಾಗಿ ಅವರು ಸಮಯನ ಹಾಳು ಮಾಡ್ಕೊಂಡ್ಬಿಡ್ತಿರ್ತಾರೆ. ಸೊ ಅದು ಯಾವ ರೀತಿ ಪರಿಣಾಮ ಆಗುತ್ತೆ ಅಂದರೆ, ಕೊನೆ ಕ್ಷಣದಲ್ಲಿ ಎಕ್ಸಾಮ್ ಇನ್ನೇನು ಡಿಕ್ಲೇರ್ ಆಗೋಗಿದೆ, ಅನೌನ್ಸ್ ಆಗಿದೆ ಅಂತ ಕೂತ್ಕೊಂಡು ಓದೋ ಪ್ರಯತ್ನ ಮಾಡ್ತಾರೆ, ಅವ್ರಿಗೆ ಅರ್ಥ ಆಗಲ್ಲ. ಮತ್ತು ಅವ್ರು ಸಕ್ಸಸ್, ಮ್ಯಾಕ್ಸ್ ಟು ಮ್ಯಾಕ್ಸ್ ಅವರು ಒಂದು 60% ಸ್ಕೋರ್ ಮಾಡ್ಬೋದು ಹೊರತಾಗಿ ಎಬಿಲಿಟಿ ಇದ್ದರೂ ಕೂಡ ರ್ಯಾಂಕ್ ತೊಗೊಳಕ್ಕಾಗಲ್ಲ. ಅದರಿಂದ ಏನು ಮಾಡಬೇಕಾಗತ್ತೆ, ಬೇಸಿಕಲಿ ಆ ವಿದ್ಯಾರ್ಥಿ ಟೈಮ್ ಟೇಬಲನ್ನು ಸೆಟ್ ಮಾಡ್ಕೋಬೇಕು. ಟೈಮ್ ಟೇಬಲನ್ನು ಸೆಟ್ ಮಾಡ್ಕೊಳ್ಳೋದು ಹೇಗೆ, ನಾವೀಗ ಆಲ್ರೆಡಿ ಸಾಕಷ್ಟು ಸರಿ ನಾನು ಟೈಮ್ ಟೇಬಲ್ ಬಗ್ಗೆನೂ ಹೇಳಿದೆ. ಒಂದು ವರ್ಷಕ್ಕೆ, ಒಂದು ವರ್ಷದಲ್ಲಿ ಏನು ವಿದ್ಯಾರ್ಥಿ ಓದಬೇಕು ಅದನ್ನು ಮೊದಲನೇ 6 ತಿಂಗಳಲ್ಲಿ ಕಂಪ್ಲೀಟ್ ಓದೋ ಥರ ಪ್ಲಾನ್ ಮಾಡ್ಕೋಬೇಕು. ಮತ್ತು ಬೆಳಗ್ಗೆ ಒಂದು ಸೆಷನ್, ಈವ್ನಿಂಗ್ ಒಂದು ಸೆಷನ್, ಸಾಧ್ಯ ಆದರೆ ಲೇಟ್ ನೈಟ್ ಕೂಡ ಒಂದು ಸೆಷನ್. ಆದರೆ ಅದು ಕಂಪಲ್ಷನ್ ಅಲ್ಲ, ಓದಲೇಬೇಕು, ಅದು ವಿದ್ಯಾರ್ಥಿಗೆ ಅಭ್ಯಾಸ ಇದ್ದರೆ. ಸೊ 3 ಸೆಷನ್ಸ್ಗಳಲ್ಲಿ ಓದುವಂಥ ಒಂದು ಅಭ್ಯಾಸವನ್ನು ಮಾಡ್ಕೋಬೇಕು. ಮತ್ತು ಈಗ ಆಲ್ರೆಡಿ ನಾವು ಡಿಸೈಡ್ ಮಾಡಿದ್ದೀವಿ ಕೋರ್ ಯಾವುದು, ಬೂಸ್ಟರ್ ಯಾವುದು, ಮ್ಯಾಕ್ಸಿಮೈಸರ್ ಯಾವುದು.
ಈ ವಿಷಯವನ್ನು ಬೆಳಿಗ್ಗೆ ಕೋರ್ ಸಬ್ಜೆಕ್ಟ್ ಓದ್ಕೋಬೇಕು ಓದ್ಕೋಬೇಕಾ ಅಥವಾ ಮ್ಯಾಕ್ಸಿಮೈಸರ್ ಓದ್ಕೋಬೇಕಾ ಅಥವಾ ಬೂಸ್ಟರ್ಸ್ ಓದ್ಕೋಬೇಕಾ ಅನ್ನೋದನ್ನು ಚೆಕ್ಔಟ್ ಮಾಡ್ಕೋಬೇಕು. ಜೊತೆಗೆ ಟೈಮ್ ಟೇಬಲಲ್ಲಿ ಈಸಿಯಾಗಿ ರಿಲ್ಯಾಕ್ಸ್ ಮಾಡ್ಕೊಳ್ಳೋದಕ್ಕೂ ಕೂಡ ಪ್ರಾವಿಷನ್ ಇಟ್ಟಿರಬೇಕು. ಕಂಟಿನ್ಯೂಸ್, ಈಗ ಅವರು ವಿದ್ಯಾರ್ಥಿ ಕೇಳ್ತಿದ್ರು ನಾನು ಕಂಟಿನ್ಯೂಸ್ 2 ಗಂಟೆ 3 ಗಂಟೆ ಓದ್ತೀನಿ ಅಂತ, ನೀವು ಎಷ್ಟು ಗಂಟೆ ಬೇಕಾದರೂ ಓದ್ಬೋದು ವಿದ್ಯಾರ್ಥಿಗಳು, ಆದರೆ ರೆಗ್ಯುಲರ್ ಬ್ರೇಕ್ಸ್ ತುಂಬ ಮುಖ್ಯ. ರೆಗ್ಯುಲರ್ ಬ್ರೇಕ್ಸ್ ಬ್ರೇಕ್ಸ್ಗೆ ನಿಮ್ಮ ಟೈಮ್ ಟೇಬಲಲ್ಲಿ ಪ್ರಾವಿಷನ್ ಇಟ್ಕೋಬೇಕು. ಸೊ ನೀವು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಓದ್ತಿರೋ, ಲೇಟ್ ನೈಟ್ ಓದ್ತಿರೋ, ಮಧ್ಯಾಹ್ನ ಓದ್ತಿರೋ, ಈವ್ನಿಂಗ್ ಓದ್ತಿರೋ, ಅದು ವಿದ್ಯಾರ್ಥಿಗಳ ಮೇಲೆ ಬಿಟ್ಟಿದ್ದು. ಯಾಕಂದರೆ ಕೆಲವು ವಿದ್ಯಾರ್ಥಿಗಳು ಸ್ಕೂಲ್ಗೆ ಹೋಗೋರಿಗೆ ಬೆಳಗ್ಗೆ ಸಂಜೆ ಟೈಮ್ ಇರುತ್ತೆ, ಬಟ್ ಬೇರೆ ಕೆಲಸಕ್ಕೆ ಹೋಗಿ ಓದೋರು ಕೂಡ ಇರ್ತಾರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ, ಅವ್ರಿಗೆಲ್ಲ ಲೇಟ್ ನೈಟಲ್ಲೇ ಅವ್ರಿಗೆ ಟೈಮ್ ಸಿಕ್ಕೋದು. ಸೊ ಅದರಿಂದ ಯಾವ ಸಮಯದಲ್ಲಿ ಓದ್ತೀರ ಅನ್ನೋದು ಮುಖ್ಯ ಅಲ್ಲ, ಬಟ್ ಹೇಗೆ ಓದ್ತೀರಾ, ಎಷ್ಟು ಸಮಯ ಓದ್ತೀರಾ ಅನ್ನೋದು ಮುಖ್ಯ. ಆ ಓದುವ ಸಮಯದಲ್ಲಿ ನಿಮ್ಮ ಟೈಮ್ ಟೇಬಲಲ್ಲಿ ದಯವಿಟ್ಟು ಬ್ರೇಕ್ಸ್ಗಳಿಗೆ ಪ್ರಾವಿಷನ್ಸ್ ಇಟ್ಕೊಳ್ಳಿ. ಪ್ರತಿ 30 ನಿಮಿಷಕ್ಕೆ ಒಂದು ಬ್ರೇಕ್ ತಗೊಳ್ಳೋದು ಬಹಳ ಉತ್ತಮ. ಒಂದು ಕರೆ ಇದೆ ಸರ್. ಹಲೋ 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 ಹಾಂ ನಮಸ್ತೆ ಮಾ. ಹಾಂ ನಮಸ್ತೆ. ಹಾಂ ತಮ್ಮ ಹೆಸರು? ನನ್ನ ಹೆಸರು ರೂಪಾ ಅಂತ, ಮದ್ದೂರಿಂದ ಕರೆ ಮಾಡ್ತಿದ್ದೀನಿ. ಹಾಂ ರವಿ ಸರ್ ಇದ್ದಾರೆ, ನಿಮ್ಮ ಪ್ರಶ್ನೆನ ಕೇಳ್ಬೋದು ರೂಪಾ ಅವರೇ. ಹಾಂ ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್ ಈ ವಿದ್ಯಾರ್ಥಿಗಳಲ್ಲಿ ಕಲಿಕೆಯ ಆಸಕ್ತಿಯನ್ನ ಹೇಗೆ ಮೂಡಿಸೋದು ಸರ್? ಕಲಿಕೆಯ ಆಸಕ್ತಿ ಅಂದರೆ ನೋಡಿ, ವಿದ್ಯಾರ್ಥಿಗಳಿಗೆ ಯಾವುದೇ ವಿದ್ಯಾರ್ಥಿಗಾಗಲಿ ಫೋರ್ಸ್ಫುಲಿ ಆಸಕ್ತಿ ಬರೋ ಹಾಗೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಇದೆ. ಹೌದು, ಮಾಡಬಹುದು ಬೇರೆ ಬೇರೆ ವಿಧಾನಗಳ ಮುಖಾಂತರ, ಆದರೆ ಆ ವಿದ್ಯಾರ್ಥಿಗೆ ಇಷ್ಟ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಈಗ ನೀವು ಫೋರ್ಸ್ಫುಲಿ ಯಾರನ್ನು ಕರ್ಕೊಂಡೋಗಿ ಶಾಲೆಯಲ್ಲಿ ಕೂರ್ಸೋಕ್ಕಾಗಲ್ಲ, ಕಾಲೇಜಲ್ಲಿ ಕೂರ್ಸೋಕ್ಕಾಗಲ್ಲ, ಕೂರಿಸಿದ್ರು ಟೀಚರ್ ಹೇಳೋದನ್ನೆಲ್ಲ ಕೇಳೋ ಥರ ಮಾಡೋದು ಸ್ವಲ್ಪ ಕಷ್ಟವಾಗುತ್ತೆ. ಆದರೆ ವಿದ್ಯಾರ್ಥಿಗೆ ಎಲ್ಲೋ ಒಂದು 5% ಆದರೂ ನಾನು ಓದಬೇಕು ಅನ್ನೋ ಆಸಕ್ತಿ ಇದ್ದರೆ, ಇವತ್ತಿನ ವಿಜ್ಞಾನದ ಹಲವಾರು ವಿಧಾನಗಳನ್ನು ಬಳಸ್ಕೊಂಡು ಅವರ ಮನಸ್ಸಿನ ಸ್ಥಿತಿಯನ್ನು ಬದಲಿಸಿ ಅವರು ಓದೋ ಥರ ಆಸಕ್ತಿ ಬರೋ ಹಾಗೆ ಮಾಡ್ಬೋದು. ಉದಾಹರಣೆಗೆ ನ್ಯೂರೋಲಿಂಗ್ವಿಸ್ಟಿಕ್ ಪ್ರೋಗ್ರಾಮಲ್ಲಿ ನಾವು ಈ ಬ್ರೈನ್ ಮ್ಯಾಪ್ಸನ್ನು ಚೇಂಜ್ ಮಾಡ್ತೀವಿ. ಈಗ ವಿದ್ಯಾರ್ಥಿಗೆ ಓದುವ ಆಸಕ್ತಿ ಇದ್ದು ಬೇರೆ ಬೇರೆ ಕಾರಣಗಳಿಂದಾಗಿ ಓದೋಕ್ಕಾಗ್ತಿಲ್ಲ ಅಂತ ಹೇಳಿದ್ರೆ, ಆ ವಿದ್ಯಾರ್ಥಿಗೆ ಒಂದಷ್ಟು ಮನೋದೈಹಿಕ ವಿಕಸನದ ಯೋಜನೆಗಳನ್ನು ಕೊಡ್ತೀವಿ. ಸೊ ಆ ಮನೋದೈಹಿಕ ವಿಕಸನದ ಯೋಜನೆಗಳ ಮುಖಾಂತರ ಒಬ್ಬ ವಿದ್ಯಾರ್ಥಿ ತನ್ನಲ್ಲಿ ಇರತಕ್ಕಂಥ ಓದಿನ ಬಗ್ಗೆ ಇರತಕ್ಕಂಥ ಪರ್ಸೆಪ್ಷನ್ನ ಬದಲಾಯಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಆದರೆ ಇದು ಕೇವಲ 1 ಗಂಟೆಯಲ್ಲಿ 1 ದಿನದಲ್ಲಿ ಆಗುವಂಥ ಪ್ರಕ್ರಿಯೆ ಅಲ್ಲ, ಇದಕ್ಕೆ ಹಲವಾರು ದಿನಗಳ ಪ್ರಕ್ರಿಯೆ ಮತ್ತು ಯೋಜನೆ ಬೇಕು. ಆ ಥರದ ಯಾವುದಾದ್ರು ಪರ್ಟಿಕ್ಯುಲರ್ ಸಮಸ್ಯೆ ಇದ್ದರೆ ನೀವು ನನ್ನನ್ನು ಮೀಟ್ ಮಾಡ್ಬೋದು. ಸೊ ನಾನು ನಿಮಗೆ ಆ ಥರದ ವಿದ್ಯಾರ್ಥಿಗಳಿಗೆ ಕೌನ್ಸಿಲಿಂಗ್ ಮಾಡಿ ಅವರಿಗೆ ನಿಜವಾಗ್ಲೂ ಏನಾದರೂ ಸಮಸ್ಯೆಗಳಿದ್ದರೆ, ತೊಂದರೆಗಳಿದ್ದರೆ, ಮಾನಸಿಕವಾಗಿ ತೊಂದರೆಗಳಿದ್ದರೆ ಅದನ್ನು ಸರಿಪಡಿಸಿ ವಿದ್ಯಾರ್ಥಿ ಓದೋ ಥರ ಮಾಡ್ಬೋದು. ಆದರೆ ಬೇಸಿಕಲಿ ಫೋರ್ಸ್ ಮಾಡೋಕ್ಕಾಗಲ್ಲ, ವಿದ್ಯಾರ್ಥಿಗೆ ಆಸಕ್ತಿ ಇರಬೇಕು. ಸರಿ, ಮಕ್ಕಳನ್ನ ಟ್ಯೂಷನ್ಗೆ ಸೇರಿಸೋದ್ರಿಂದ ಅವ್ರಿಗೆ ಒತ್ತಡ ತುಂಬ ಜಾಸ್ತಿ ಆಗುತ್ತಾ ಅಂತ? ಖಂಡಿತ ಒತ್ತಡ ಜಾಸ್ತಿ ಆಗುತ್ತೆ. ನೋಡಿ, ಈಗ ನೀವು ಯೋಚನೆ ಮಾಡಿ, ನೀವು ಏನು ಓದ್ತಾ ಇದ್ದೀರಾ ಮೇಡಮ್? ಅಥವಾ ಹಲೋ ಎಜುಕೇಶನ್ ಮುಗಿತು. ಓಕೆ, ನೋಡಿ, ಈಗ ನೀವು ಮನೆಯಲ್ಲಿ ಇರ್ತೀರಾ ಅಂತ ಇಟ್ಕೊಳ್ಳಿ. ಮನೆಯಲ್ಲಿ ನೀವು ಒಂದೇ ಕೆಲಸನ ಕಂಟಿನ್ಯೂಸ್ ಮಾಡ್ತಿದ್ರೆ ನಿಮಗೆ ಬೋರ್ ಆಗುತ್ತಾ ಖುಷಿ ಆಗುತ್ತಾ? ಡೆಫಿನೆಟ್ಲಿ ಬೋರ್ ಆಗುತ್ತೆ ಅಲ್ವಾ? ಅದೇ ರೀತಿ ವಿದ್ಯಾರ್ಥಿಗಳು ಆ ಏಜಲ್ಲಿ, ಪರ್ಟಿಕ್ಯುಲರ್ ಏಜಲ್ಲಿ ಅವ್ರಿಗೆ ಕಂಟಿನ್ಯೂಸ್ ಒಂದೇ ಥರದ ಮೊನೋಟನಸ್ ವರ್ಕ್ ಮಾಡೋದ್ರಿಂದ ಅವ್ರಿಗೆ ಸ್ಟ್ರೆಸ್ ಖಂಡಿತ ಆಗೇ ಆಗುತ್ತೆ. ಸೊ ಟ್ಯೂಷನ್ ಯಾವಾಗ ಇಟ್ಕೋಬೇಕು ಅಂತ ಹೇಳಿದ್ರೆ, ಮಗುವಿಗೆ ಸರಿಯಾದ ಮಾರ್ಗದರ್ಶನ ಕೊಡಲಿಕ್ಕೆ ಮನೆಯಲ್ಲಿ ಸಾಧ್ಯ ಆಗ್ತಿಲ್ಲ, ಮತ್ತು ವಿದ್ಯಾರ್ಥಿಯೂ ಸಹ ಸ್ವತಃ ಅವರೇ ಓದ್ಕೊಳ್ಳೋದಕ್ಕೆ ವಿಫಲರಾಗ್ತಿದ್ದಾರೆ ಅಂದಾಗ ಮಾತ್ರ ಒಂದಷ್ಟು ಪ್ರಯತ್ನ ಮಾಡ್ಬೋದು ಟ್ಯೂಷನ್ ಹೊರತಾಗಿ. ಟ್ಯೂಷನ್ ಎಲ್ಲದಕ್ಕೂ ಸೂಕ್ತ ಪರಿಹಾರ ಅಲ್ಲ. ಟ್ಯೂಷನ್, ನಾವೀಗ ಆಲ್ರೆಡಿ ಕಾರ್ಯಕ್ರಮದ ಸ್ಟಾರ್ಟಿಂಗಲ್ಲೇ ಹೇಳಿದೆ, ಟ್ಯೂಷನಿಂದ ಏನಾಗುತ್ತೆ, ವಿದ್ಯಾರ್ಥಿಯಲ್ಲಿ ಇರತಕ್ಕಂಥ ಕ್ರಿಯಾಶೀಲತೆ ನಾಶ ಆಗುತ್ತೆ. ನೀವು ಯಾವಾಗ ವಿದ್ಯಾರ್ಥಿಗಳಿಗೆ ಸ್ಪೂನ್ ಫೀಡಿಂಗ್ ಮಾಡ್ತೀರಾ, ವಿದ್ಯಾರ್ಥಿಗಳು ಜೀವನದಲ್ಲೂ ಸಹ ಸ್ಪೂನ್ ಫೀಡಿಂಗನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ. ಪ್ರತಿಯೊಂದು ಏನೋ ಟಫ್ ಸಿಚುವೇಶನಲ್ಲಿ ಯಾರಾದರೂ ನನಗೆ ಸಹಾಯ ಮಾಡಬೇಕು, ಯಾರಾದರೂ ನನಗೆ ಹೆಲ್ಪ್ ಮಾಡಬೇಕು ಅನ್ನುವಂಥ ಮನಸ್ಥಿತಿಯನ್ನು ಬೆಳೆಸ್ಕೊಂಬಿಡ್ತಾರೆ. ಸೊ ಇಂಡಿಪೆಂಡೆನ್ಸಿ ಕಲಿಸೋದಕ್ಕೆ ಓದು ಒಂದು ಸೂಕ್ತ ವಿಧಾನ, ಬಟ್ ಟ್ಯೂಷನ್ ಮೇಲೆ ಡಿಪೆಂಡ್ ಆಗದೆ ಸೆಲ್ಫ್ ಸ್ಟಡಿ ಮಾಡೋದು ಬಹಳ ಉತ್ತಮ ವಿಧಾನ. ಸರ್, ನಮ್ಮ ಅಕ್ಕನ ಮಗು ಓದೋದ್ರಲ್ಲಿ ಜಾಸ್ತಿ ಆಸಕ್ತಿ ತೋರಿಸೋದಿಲ್ಲ, ತುಂಬಾ ಆಟ ಆಡ್ತಾ ಇರುತ್ತೆ. ಎಷ್ಟು ಏಜ್ ಮಗುಗೆ? ಏನಿರ್ಬೋದು ಸರ್ ಏಜ್ ಎಷ್ಟು? ಸರ್ ಅದಕ್ಕೆ 8 ವರ್ಷ ಸರ್. 10 ವರ್ಷ ತನಕ ಮಗು ಬಗ್ಗೆ ದಯವಿಟ್ಟು ಚಿಂತೆ ಮಾಡಬೇಡಿ, 10 ವರ್ಷ ಕಳೀಲಿ. ಯಾಕೆಂದರೆ ಮಗುವಿಗೆ ಈಗ ತಾನೇ ಬಾಲ್ಯಾವಸ್ಥೆ ಇನ್ನೂ ಅದರ
ಏನೋ ಸಂತೋಷದವಾದ ಒಂದು ಸಮಯವನ್ನು ಕಳೆಯುವಂಥ ಅವಕಾಶ ಇದೆ. ಅವ್ರ ಮಗು ನಾರ್ಮಲಿ ಏನು ಓದ್ತಿದೆ ಅಷ್ಟು ಓದಲಿ, 10 ವರ್ಷದ ನಂತರವೂ ಇದೇ ಮನಸ್ಥಿತಿ ಇದೇ ಪರಿಸ್ಥಿತಿ ಮುಂದುವರೆದ್ರೆ ಖಂಡಿತ ಅದಕ್ಕೆ ಸೂಕ್ತ ರೀತಿಯಲ್ಲಿ ಮಾರ್ಗದರ್ಶನವನ್ನು ನೀಡಬಹುದು. ಮೇಡಮ್, ನಾವು ಅದೇ ಸೆಲ್ಫ್ ಸ್ಟಡಿ ಪ್ಲಾನ್ ಬಗ್ಗೆ ಯೋಚನೆ ಮಾಡ್ತಿದ್ವಿ. ಸೊ ಮೊದಲನೇದು ಟೈಮ್ ಟೇಬಲ್ ನ ಸೆಟ್ ಮಾಡ್ಕೊಳ್ಳೋದು, ಸಾರಿ ಕೋರ್ ಮತ್ತೆ ಬೂಸ್ಟ್ ಸಬ್ಜೆಕ್ಟ್ಗಳನ್ನು ಡಿವೈಡ್ ಮಾಡ್ಕೊಳ್ಳೋದು. ಎರಡನೇದು ಟೈಮ್ ಟೇಬಲ್. ಸೊ ಟೈಮ್ ಟೇಬಲ್ ಅಲ್ಲಿ ನಾನು ತುಂಬಾ ಸ್ಟ್ರೆಸ್ ಮಾಡಿ ಹೇಳ್ತಿದ್ದೆ ಯಾವ ವಿಚಾರ ಅಂದ್ರೆ ಬ್ರೇಕ್ಸ್ಗೆ ಅವಕಾಶ ಇರಬೇಕು ಲಾಂಗ್ ಸ್ಟಿಚ್ ಅಲ್ಲಿ. ಹೌದು ಹೌದು. ಮತ್ತೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಅವ್ರದೇ ಆದಂತ ಒಂದು ಲರ್ನಿಂಗ್ ಸ್ಟೈಲ್ ಇರುತ್ತೆ. ಹೌದು. ಸೊ ಆ ಲರ್ನಿಂಗ್ ಸ್ಟೈಲ್ ಪ್ರತಿ ವಿದ್ಯಾರ್ಥಿಯಿಂದ ವಿದ್ಯಾರ್ಥಿಗೆ ಬದಲಾಗುತ್ತೆ. ಈಗ ಲರ್ನಿಂಗ್ ಸ್ಟೈಲ್ ಅಂದ್ರೇನು? ಕೆಲವು ವಿದ್ಯಾರ್ಥಿಗಳಿಗೆ ನೋಟ್ ಬುಕ್ಸ್ ಓದಿದ್ರೆ ಅರ್ಥ ಆಗುತ್ತೆ, ಕೆಲವು ವಿದ್ಯಾರ್ಥಿಗಳಿಗೆ ಟೆಕ್ಸ್ಟ್ ಬುಕ್ಸ್ ಓದಿದ್ರೆ ಅರ್ಥ ಆಗ್ಬಿಡುತ್ತೆ, ಕೆಲವು ವಿದ್ಯಾರ್ಥಿಗಳಿಗೆ ಅವ್ರ ಟೀಚರ್ ಹತ್ರ ಪಾಠ ಕೇಳಿದ್ರೆ ಅಥವಾ ಟ್ಯೂಷನ್ ಅಲ್ಲಿ ಪಾಠ ಕೇಳಿದ್ರೆ ಅರ್ಥ ಆಗ್ಬಿಡುತ್ತೆ, ಕೆಲವು ವಿದ್ಯಾರ್ಥಿಗಳಿಗೆ ಮ್ಯೂಸಿಕ್ ನ ಕೇಳಿಸ್ಕೊಳ್ಳೋದ್ರೆ ಮ್ಯೂಸಿಕ್ ಇನ್ ದ ಸೆನ್ಸ್ ಪಾಠದ ವಿಚಾರಗಳನ್ನ ಕಿವಿಯಲ್ಲಿ ಕೇಳಿಸ್ಕೊಳ್ಳೋದ್ರಿಂದ ಅರ್ಥ ಆಗುತ್ತೆ, ಕೆಲವು ವಿದ್ಯಾರ್ಥಿಗಳು ವಿಡಿಯೋಗಳನ್ನ ನೋಡೋದ್ರಿಂದ ಪಾಠವನ್ನ ಚೆನ್ನಾಗಿ ಅರ್ಥ ಮಾಡ್ಕೋತಾರೆ. ಸೊ ಇಷ್ಟೊಂದು ಇದಲ್ಲದೆ ಇನ್ನೂ ಹಲವಾರು ತರ ಇದೆ ವೈಜ್ಞಾನಿಕವಾಗಿ ಈ ಲರ್ನಿಂಗ್ ಸ್ಟೈಲ್ ಅಲ್ಲಿ. ಆ ವಿದ್ಯಾರ್ಥಿಯ ಲರ್ನಿಂಗ್ ಸ್ಟೈಲ್ ಯಾವುದು ಅನ್ನೋದನ್ನ ಗುರುತಿಸ್ಕೊಳ್ಬೇಕು. ಆ ಗುರುತಿಸ್ಕೊಂಡಾಗ ಏನಾಗುತ್ತೆ, ಅದೇ ರೀತಿಯ ಲರ್ನಿಂಗ್ ಸ್ಟೈಲ್ ಅಲ್ಲಿ ವಿದ್ಯಾರ್ಥಿ ಕಲಿಯೋದ್ರಿಂದ ಸೆಲ್ಫ್ ಸ್ಟಡಿ ಬಹಳ ಎಫೆಕ್ಟಿವ್ ಆಗಿರುತ್ತೆ. ಮತ್ತೆ ಈ ಸೆಲ್ಫ್ ಸ್ಟಡಿ ಮಾಡಬೇಕಾದ್ರೆ ಇನ್ನೊಂದು ಅಂಶವನ್ನ ವಿದ್ಯಾರ್ಥಿಗಳು ಏನ್ ಗಮನಿಸಬೇಕು ಅಂತ ಹೇಳಿದ್ರೆ, ಈ ಲರ್ನಿಂಗ್ ಸ್ಟೈಲ್ ಅನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಬೇರೆ ಬೇರೆ ಪ್ರಯತ್ನಗಳನ್ನ ಮಾಡಬೇಕು. ಉದಾಹರಣೆಗೆ ಓದಿದಾಗ ನನಗೆ ಚೆನ್ನಾಗಿ ಅರ್ಥ ಆಗುತ್ತಾ, ಬರೆದಾಗ ಚೆನ್ನಾಗಿ ಅರ್ಥ ಆಗುತ್ತಾ, ಅಥವಾ ಕೇಳಿಸ್ಕೊಂಡಾಗ ಚೆನ್ನಾಗಿ ಅರ್ಥ ಆಗುತ್ತಾ, ಕಣ್ಣಿನ ನೋಡಿದಾಗ ಚೆನ್ನಾಗಿ ಅರ್ಥ ಆಗುತ್ತಾ ಅನ್ನೋದನ್ನ ಪರೀಕ್ಷಿಸಿಕೊಂಡು ಒಂದು ಸೂಕ್ತ ವಿಧಾನವನ್ನ ಗುರುತಿಸ್ಕೋಬೇಕು. ಗುರುತಿಸ್ಕೊಂಡು ಅದೇ ವಿಧಾನದಲ್ಲಿ ಓದೋದ್ರಿಂದ ಸೆಲ್ಫ್ ಸ್ಟಡಿ ಮತ್ತಷ್ಟು ಪರಿಣಾಮಕಾರಿಯಾಗಿರುತ್ತೆ. ಸೊ ಮೊದಲನೇದು ಸಬ್ಜೆಕ್ಟ್ಸ್ಗಳನ್ನು ಡಿವೈಡ್ ಮಾಡಬೇಕು, ಎರಡನೇದು ಟೈಮ್ ಟೇಬಲ್ ಬೇಕು, ಮೂರನೇದು ಲರ್ನಿಂಗ್ ಸ್ಟೈಲ್ ಅನ್ನು ತಿಳ್ಕೋಬೇಕು. ಮತ್ತೆ ನೆಕ್ಸ್ಟ್ ಒನ್ ಸೂಕ್ತವಾದಂತ ರಿವಿಷನ್, ಸೂಕ್ತವಾಗಿ ಮತ್ತು ವೈಜ್ಞಾನಿಕವಾಗಿ ರಿವಿಷನ್ ಮಾಡೋದಕ್ಕೆ ಅವಕಾಶವನ್ನ ಇಟ್ಕೊಂಡಿರಬೇಕು. ನೋಡಿ, ಸೈಂಟಿಫಿಕಲಿ ಹೇಳೋದಾದ್ರೆ 20% ಯಾವ್ದಾದ್ರು ಸಬ್ಜೆಕ್ಟ್ ಅನ್ನ ಕಂಟೆಂಟ್ ಅನ್ನು ಓದಿದ್ರೆ 80% ಅದನ್ನ ರಿವಿಷನ್ ಮಾಡಬೇಕು ಅಂತ ಹೇಳ್ತಾರೆ. ಅಂದ್ರೆ ಒಂದು ಟಾಪಿಕ್ ಅನ್ನ ಕನಿಷ್ಠ 4 ಸಾರಿ ರಿವಿಷನ್ ಮಾಡಬೇಕು, ಕನಿಷ್ಠ 4 ಸಾರಿ ರಿವಿಷನ್ ಮಾಡಬೇಕು. ಇದರಿಂದ ಏನಾಗುತ್ತೆ, ನಾನು ಇದನ್ನ ಮುಂಚೆನೂ ಹೇಳಿದ್ದೆ, ನಮ್ಮ ಬ್ರೈನ್ ಅಲ್ಲಿ 2 ಫೋಲ್ಡರ್ಸ್ ಇರುತ್ತೆ, ಒಂದು ಟೆಂಪ್ರರಿ ಫೋಲ್ಡರ್, ಇನ್ನೊಂದು ಪರ್ಮನೆಂಟ್ ಫೋಲ್ಡರ್. ಒಂದು ಸಾರಿ ಓದಿದ್ರೆ 2 ಸಾರಿ ಓದಿದ್ರೆ ಅದು ಟೆಂಪ್ರರಿ ಫೋಲ್ಡರ್ ಹೋಗಿ ಸ್ಟೋರ್ ಆಗಿರುತ್ತೆ. ಆ ಟೆಂಪ್ರರಿ ಫೋಲ್ಡರ್ ಇಂದ ಪರ್ಮನೆಂಟ್ ಫೋಲ್ಡರ್ ಹೋಗ್ಬೇಕು ಅಂತ ಹೇಳಿದ್ರೆ 4 ರಿವಿಷನ್ ಅತ್ಯವಶ್ಯಕ. ಟೆಂಪ್ರರಿ ಮೆಮೊರಿ ಇಂದ ಪರ್ಮನೆಂಟ್ ಮೆಮೊರಿಗೆ ಹೋಗೋದಕ್ಕೆ ರಿವಿಷನ್ ಬಹಳ ಮುಖ್ಯ ಆಗುತ್ತೆ. ಆದ್ರಿಂದ 20% ಓದಿದ್ರೆ 80% ರಿವಿಷನ್ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಇದಕ್ಕೆ ಒಂದು ಸೈಂಟಿಫಿಕ್ ಫಾರ್ಮುಲಾನು ಇದೆ, I-1 ಫಾರ್ಮುಲಾ ಅಂತ ಕರೀತಾರೆ. ಒಂದು ಇಮ್ಮಿಡಿಯೇಟ್ಲಿ ರಿವಿಷನ್ ಆಗಬೇಕು, ಒಂದು ಆಫ್ಟರ್ 1 ಡೇ, ಒಂದು ಆಫ್ಟರ್ 1 ಮಂತ್, 1 ವೀಕ್, ಒಂದು ಆಫ್ಟರ್ 1 ಮಂತ್. ಸೊ ಈ ತರ ವೈಜ್ಞಾನಿಕವಾಗಿ ರಿವಿಷನ್ ಮಾಡ್ಕೊತಾ ಬಂದ್ರೆ ನಮ್ಮ ಮೆದುಳು ಅಥವಾ ನಮ್ಮ ಮನಸ್ಸು ಅದನ್ನ ಇದು ಬಹಳ ಮುಖ್ಯವಾದ ವಿಚಾರ ಅಂತ ತಿಳ್ಕೊಂಡು ಲಾಂಗ್ ಟರ್ಮ್ ಅವ್ರಿಗೆ ನೆನಪಿಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಇನ್ನೊಂದು ಅಂಶ ಏನು ಇದರಲ್ಲಿ ಸೆಲ್ಫ್ ಸ್ಟಡಿ ಪ್ಲಾನ್ ಅಲ್ಲಿ ಗಮನಿಸ್ಕೋಬೇಕು ಅಂತ ಹೇಳಿದ್ರೆ, ಸೊ ಪ್ರತಿ ವಿದ್ಯಾರ್ಥಿಗೂ ಸಹ ಅವ್ರದೇ ಆದಂತ ಒಂದು ಲರ್ನಿಂಗ್ ಮೋಡ್ ಇರುತ್ತೆ. ಸ್ಟೈಲ್ ಬೇರೆ, ಲರ್ನಿಂಗ್ ಮೋಡ್ ಬೇರೆ, ಮೋಡ್ ಅನ್ನ ಗುರುತಿಸ್ಕೋಬೇಕು. ಮತ್ತೆ ಇದೆಲ್ಲವೂ ಸೈಂಟಿಫಿಕ್ ವರ್ಡ್ಗಳು, ಯಾರು ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ. ಇದೆಲ್ಲವೂ ಜೀವನದಲ್ಲಿ ನಿತ್ಯ ಅವ್ರು ಮಾಡ್ತಿರ್ತಕ್ಕಂಥದ್ದೇ. ಬಟ್ ಇವಾಗ ನಾನು ಅದನ್ನ ಕೆಲವು ಹೆಸರುಗಳನ್ನ ಹೇಳಿ ಅವ್ರಿಗೆ ಗುರುತಿಸ್ತಾ ಇದ್ದೇನೆ ಅಷ್ಟೇ. ಸೊ ಈ ಮೋಡ್ನ ತಿಳ್ಕೊಂಡಾಗ ಏನಾಗುತ್ತೆ, ವಿದ್ಯಾರ್ಥಿಗಳು ಬೆಳಗ್ಗೆ ಸಂಜೆ ಅವರಿಗೆ ಸಮಯ ಸಿಕ್ಕಾಗ ಬೇರೆ ಬೇರೆ ವಿಧಾನದಲ್ಲಿ ಓದುವ ಪ್ರಯತ್ನ ಮಾಡಬೇಕು. ಈಗ ಉದಾಹರಣೆಗೆ ನಾನು ಒಬ್ಬ ವಿದ್ಯಾರ್ಥಿಗೆ ಬೇರೆ ಯಾರಿಗಾದ್ರೂ ಹೇಳಿಕೊಟ್ರೆ ಅದೊಂದು ವಿಧಾನ ಆಗುತ್ತೆ, ಬೇರೆ ವಿದ್ಯಾರ್ಥಿಗಳಿಗೆ ಹೇಳಿಕೊಟ್ರೆ ಒಂದು ಕರೆ ಆಗುತ್ತೆ, ಅಥವಾ ಸ್ಟೇಜ್ ಮೇಲೆ ನಿಂತ್ಕೊಂಡು ಟೀಚರ್ ತರ ಬೇರೆಯವ್ರಿಗೆ ಪಾಠ ಮಾಡೋ ಮುಖಾಂತರ ಬೇಕಾದ್ರೂ ಕಲಿಬಹುದು, ಅಥವಾ ನೋಟ್ಸ್ ಅನ್ನ ಬರೆಯೋದ್ರ ಮುಖಾಂತರ ಬೇಕಾದ್ರೂ ಕಲಿಬಹುದು, ಕೆಲವರು ಕಲಿತಾರೆ. ಸೊ ಫ್ರೆಂಡ್ಸ್ ಗಳ ಜೊತೆ ಗ್ರೂಪ್ ಡಿಸ್ಕಸ್ ಮಾಡೋದ್ರ ಮುಖಾಂತರ ಬೇಕಾದ್ರೂ ಕಲಿಬಹುದು. ಸೊ ಇದರಲ್ಲಿ ಇರತಕ್ಕಂತ ವಿಧಾನಗಳಲ್ಲಿ ಮೋಡ್ಗಳಲ್ಲಿ ಬೆಸ್ಟ್ ಮೋಡ್ ಅನ್ನ ವಿದ್ಯಾರ್ಥಿ ಆಯ್ಕೆ ಮಾಡ್ಕೋಬೇಕು. ಸಾಧ್ಯ ಆದ್ರೆ ಈ ಎಲ್ಲಾ ಮೋಡಲ್ಲೂ ಒಂದ್ಸಾರಿ ಆ ಕಂಟೆಂಟ್ ಅನ್ನ ಪ್ರಾಕ್ಟೀಸ್ ಮಾಡಬೇಕು. ಈಗ ಇತ್ತೀಚೆಗೆ ನೀವು ಅಬ್ಸರ್ವ್ ಮಾಡ್ತಿದ್ರೆ ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಈ ಕೆನೆಸ್ಥೆಟಿಕ್ ಎಜುಕೇಶನ್ ಪ್ರಾಕ್ಟೀಸಸ್ ಜಾಸ್ತಿ ಆಗ್ತಿದೆ. ಈಗ ನಾನು ಕೂಡ ಇತ್ತೀಚೆಗೆ ಒಂದು ಫೇಸ್ಬುಕ್ ಇದ್ರಲ್ಲ ನೋಡಿದೆ,
ಟೇಬಲ್ಸ್ 1919 ಟೇಬಲ್ಸ್ ನ ಮಕ್ಕಳು ಡ್ಯಾನ್ಸ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ತಾರೆ. ಸೊ ಇದರ ಅರ್ಥ ಇಷ್ಟೇ, ನಾವು ಸುಮ್ಮನೆ ಕೂತ್ಕೊಂಡು ಕಲಿತಾಗ ಆ ಗ್ರಹಿಕೆ ಏನಿದೆ ಅದು ನಾವು ಯಾವ್ದಾದ್ರು ಆಕ್ಟಿವಿಟಿ ಮಾಡ್ತಾ ಡ್ಯಾನ್ಸ್ ತರದ ಆಕ್ಟಿವಿಟಿ ಮಾಡ್ತಾ ಕಲಿತಾಗ ನಮ್ಮ ದೇಹವೇ ಅದನ್ನ ಕಲ್ತ್ಕೊಂಡ್ಬಿಡುತ್ತೆ. ಈಗ ನಾವು ಸಾಂಗ್ ಮರ್ತ್ಬಿಡ್ಬೋದು, ಆ ಸ್ಟೆಪ್ ನೆನಪಿದ್ರೆ ಖಂಡಿತ ಆ ಸಾಂಗ್ ಕೂಡ ನೆನಪಾಗುತ್ತೆ. ಆ ಸಾಂಗ್ ಈಗ ಅದರಲ್ಲಿ 1919 ಟೇಬಲ್ ಆಗಿದೆ. ಸೊ ಆದ್ರಿಂದ ಲರ್ನಿಂಗ್ ಮೋಡನ್ನ ಅರ್ಥ ಮಾಡಿಕೊಂಡು ಆ ಲರ್ನಿಂಗ್ ಮೋಡಿನ ಬೇಸಿಸ್ ಮೇಲೆ ಓದೋದಕ್ಕೆ ಪ್ರಾರಂಭ ಮಾಡಿದ್ರೆ ವಿದ್ಯಾರ್ಥಿಗಳು ಹೆಚ್ಚು ಪರಿಣಾಮಕಾರಿಯಾಗಿ ಓದ್ಬೋದು. ಸೊ ಓವರಾಲ್ ಆಗಿ ಇಲ್ಲಿ ಸೆಲ್ಫ್ ಸ್ಟಡಿ ಪ್ಲಾನ್ ಅನ್ನ ಸಮರೈಸ್ ಮಾಡೋದಿದ್ರೆ, ಒಂದು ಸಬ್ಜೆಕ್ಟ್ಸ್ ಅನ್ನ ಅರ್ಥ ಮಾಡ್ಕೋಬೇಕು, ಕೋರ್ ಸಬ್ಜೆಕ್ಟ್ ಯಾವುದು, ಮ್ಯಾಕ್ಸಿಮೈಸರ್ ಯಾವುದು, ಬೂಸ್ಟರ್ ಯಾವುದು, ಎರಡನೇದು ಟೈಮ್ ಟೇಬಲ್ ಅನ್ನ ಸರಿಯಾಗಿ ವ್ಯವಸ್ಥಿತವಾಗಿ ಪ್ಲಾನ್ ಮಾಡ್ಕೋಬೇಕು, ಮೂರನೇದು ಲರ್ನಿಂಗ್ ಸ್ಟೈಲ್ ಅನ್ನ ಮಾಡ್ಕೋಬೇಕು, ನಾಲ್ಕನೇದು ಲರ್ನಿಂಗ್ ಮೋಡ್ ಮಾಡ್ಕೋಬೇಕು. ಸರ್, ಸೆಲ್ಫ್ ಸ್ಟಡಿ ಪ್ಲಾನ್ ಬಗ್ಗೆ ನೀವು ವಿಸ್ತೃತವಾಗಿ ಹೇಳ್ತಾ ಇದ್ರಿ, ಒಂದು ಕರೆ ಇದೆ, ನೋಡ್ ಬರೋಣ. ಹಲೋ, ಹಲೋ ಮೇಡಮ್. ಹಾ ನಮಸ್ತೆ ಅಮ್ಮ, ತಮ್ಮ ಹೆಸರು? ನಮ್ಮ ಮನೆ ಟೆಂತ್ ಸ್ಟ್ಯಾಂಡರ್ಡ್ ಮೇಡಮ್, ನನ್ನ ಹೆಸರು ಪವಿತ್ರ ಅಂತ. ಎಲ್ಲಿಂದ ಮಾತಾಡ್ತಾ ಇರೋದು ಪವಿತ್ರ ಅವ್ರೆ? ಮಂಡ್ಯ ಜಿಲ್ಲೆಯಿಂದ ಮೇಡಮ್. ಹಾ ಮಂಡ್ಯದಿಂದ. ರವಿಕುಮಾರ್ ಅವರಿದ್ದಾರೆ, ನಿಮ್ಮ ಪ್ರಶ್ನೆನ ಕೇಳ್ಬೋದು. ಓಕೆ ಮ್ಯಾಮ್. ಹಾ ಮೇಡಮ್ ಹೇಳಿ ಮೇಡಮ್. ಸರ್, ನಿಮ್ಮ ಮಗ ಟೆಂತ್ ಸ್ಟ್ಯಾಂಡರ್ಡ್ ಇದೆ ಸರ್. ಹಾ ಓಕೆ ಸರ್. ಅವನು ತುಂಬಾ ಆಟದ ಕಡೆ ಗಮನ ಕೊಡ್ತಾನೆ. ನನಗೆ ಹೆಂಗೆ ಇದ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇಂಟ್ರೆಸ್ಟ್ ಆಟದ ಕಡೆ ಜಾಸ್ತಿ, ಅವರ ಅಪ್ಪನ ಏನ್ ಕೊಡ್ತಾರೆ, ಕಾನ್ಸಂಟ್ರೇಷನ್ ತುಂಬಾ ಕಡಿಮೆ ಸರ್. ಓಕೆ, ಅವರು 9th ಸ್ಟ್ಯಾಂಡರ್ಡ್ ಅಲ್ಲಿ ಎಷ್ಟು ಪರ್ಸೆಂಟೇಜ್ ತಗೊಂಡಿದ್ರು? ನೈನ್ ಸ್ಟ್ಯಾಂಡರ್ಡ್ ಅಲ್ಲಿ ಎಷ್ಟು ಪರ್ಸೆಂಟೇಜ್ ತಗೊಂಡಿದ್ರು? ಓಕೆ, ಸೊ ಈಗ ಅವ್ರು ಯಾವ್ದಾದ್ರು ಸ್ಪೋರ್ಟ್ಸ್ ಕ್ಲಬ್ ಅದಕ್ಕೆ ಹೋಗ್ತಾರಾ ಅಥವಾ ಮನೆ ಮುಂದೆ ಆಟ ಆಡೋದಾ? ಕಬಡ್ಡಿ ಮತ್ತೆ ಸ್ಪೋರ್ಟ್ಸ್ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇದೆ. ಓಕೆ, ಅದಕ್ಕೆ ಈ ಸಲ ಸ್ವಲ್ಪ ಡ್ರಾಪ್ ಮಾಡಪ್ಪ, ತುಂಬಾ ಓದು ಕಡೆ ಗಮನ ಕೊಡಪ್ಪ ಅಂತ ಹೇಳ್ತಾ ಇದ್ದೀನಿ. ಬಟ್ ಅವರು ನಿಮ್ಮ ಮಾತು ಕೇಳ್ತಿಲ್ಲ, ಆಟ ಆಡೋದ ಕಡೆ ಗಮನ ಜಾಸ್ತಿ ಆಗಿದೆ. ನಮ್ಮ ಯಜಮಾನ್ರಿ ಸೈನ್ಸ್ ಟೀಚರ್, ಅವರು ಸ್ವಲ್ಪ ಎಫರ್ಟ್ ಹಾಕ್ತಾರೆ ಸರ್, ಹೇಳ್ಕೊಡ್ತಾರೆ, ಸ್ವಲ್ಪ ಕಾನ್ಸಂಟ್ರೇಷನ್ ಕಡಿಮೆ, ಮತ್ತೆ ಅವರ ರೈಟಿಂಗ್ ಜಾಸ್ತಿ ಸರ್. ನೋಡಿ, ಅವ್ರಿಗೆ ಕಾನ್ಸಂಟ್ರೇಷನ್ ಕಡಿಮೆ ಇದ್ರೆ ಹಲವಾರು ರೀಸನ್ಸ್ ಇರುತ್ತೆ ಕಾನ್ಸಂಟ್ರೇಷನ್ ಕಡಿಮೆ ಇರೋದಕ್ಕೆ. ಸೊ ಜನರಲ್ಲಿ ಅನಲೈಸ್ ಮಾಡೋದಾದ್ರೆ, ನೀವು ಅವ್ರಿಗೆ ಬೆಳಗ್ಗೆ ಹೊತ್ತು ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡಿಸಿ. ಸೊ ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡಿಸೋದ್ರಿಂದ ಫೋಕಸ್ ಮತ್ತು ಕಾನ್ಸಂಟ್ರೇಷನ್ ಡೆವಲಪ್ ಆಗುತ್ತೆ. ಸೊ ಮೆಡಿಟೇಷನ್ ಟ್ರ್ಯಾಕು ಸ್ಪೆಸಿಫಿಕ್ ಆಗಿ ಸ್ಟೂಡೆಂಟ್ಗೇ ಇವತ್ತು ಟ್ರ್ಯಾಕ್ ಸಿಗುತ್ತೆ ನಿಮಗೆ. ಸೊ ಆ ಥರ ಯಾವ್ದಾದ್ರು ಸೆಲ್ಫ್ ಗೈಡೆಡ್ ಮೆಡಿಟೇಷನ್ ಟ್ರ್ಯಾಕ್ಸನ್ನು ಬಳಸೋದ್ರಿಂದ ಡೆಫಿನೆಟ್ಲಿ ಫೋಕಸ್ ಮತ್ತು ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ. ಮತ್ತು ಎರಡನೇದು, ಅವ್ರಿಗೆ ಕೌನ್ಸಿಲಿಂಗ್ ಬೇಕು. ಕೌನ್ಸಿಲಿಂಗ್ ಯಾಕೆ ಬೇಕಂದರೆ, ಸಪೋಸ್ ಅವರು 10th ತರಗತಿಯಲ್ಲಿ ಒಳ್ಳೆ ಅಂಕ ತೆಗೆದುಕೊಳ್ಳದಿದ್ರೆ ಅಥವಾ ಯಾವುದೋ ಕಾರಣದಿಂದ ಫೇಲ್ ಆಗಿಬಿಟ್ರೆ ಅವ್ರ ಜೀವನದಲ್ಲಿ ಏನಾಗುತ್ತೆ ಅನ್ನೋ ಒಂದು ಸ್ಪಷ್ಟವಾದಂಥ ಕಲ್ಪನೆ ನೀವು ಅವ್ರಿಗೆ ಕೊಡಬೇಕಾಗುತ್ತೆ. ಅಂದರೆ ಯಾಕೆ ಅವರು ಅದನ್ನು ಪಾಸ್ ಮಾಡಬೇಕು, ಯಾಕೆ ಅದನ್ನು ಸೀರಿಯಸ್ಸಾಗಿ ತೊಗೋಬೇಕು ಅನ್ನುವ ಒಂದು ಕೌನ್ಸಿಲಿಂಗ್ ಬೇಕು. ಸೊ ಇದನ್ನು ನೀವು ಪೋಷಕರಾಗಿ ನೀವು ಮಾಡೋದು ಭಾಳ ಉತ್ತಮ. ಸಪೋಸ್ ನಿಮ್ಮ ಮಾತಿಗೆ ಅವರು ರೆಸ್ಪಾಂಡ್ ಮಾಡ್ತಿಲ್ಲ ಅಂತ ಹೇಳಿದ್ರೆ, ನೀವು ನನ್ನನ್ನು ಭೇಟಿ ಮಾಡ್ಬೋದು, ನಾನು ಆ ವಿದ್ಯಾರ್ಥಿ ಜೊತೆ ನಾನು ಮಾತಾಡ್ತೇನೆ. ಸೊ ವಿದ್ಯಾರ್ಥಿ ಜೊತೆ ಮಾತಾಡಿ ಬೇರೆ ಏನಾದರೂ ಕಾರಣ ಇದೆ ಅಂತ ತಿಳ್ಕೊಂಡು ಅವರಿಗೆ ಸೂಕ್ತವಾದಂಥ ಮಾರ್ಗದರ್ಶನ ನೀಡ್ಬೋದು. ಹೇಳಿ. ಅದೇ ಈಗಲ್ಲ, ಈ ಕಾರ್ಯಕ್ರಮದಲ್ಲಿ ಅಲ್ಲ, ಕಾರ್ಯಕ್ರಮ ಮುಗಿದ ಮೇಲೆ ನೀವು ನಮ್ಮ ಇದು ಬ್ರೈಟ್ ಇನ್ಸ್ಟಿಟ್ಯೂಟ್, ಮಂಡ್ಯದಲ್ಲಿ 100 ಫೀಟ್ ರೋಡಲ್ಲಿ ಬ್ರೈಟ್ ಇನ್ಸ್ಟಿಟ್ಯೂಟ್ ಅಂತ ಇದೆ. ಸೊ ನೀವು ಅಲ್ಲಿ ಬಂದರೆ ನಾನು ನಿಮಗೆ ಸಿಗ್ತೀನಿ, ಆ ಸ್ಟೂಡೆಂಟನ್ನು ಕರ್ಕೊಂಬನ್ನಿ, ನಾನು ಅವ್ರ ಜೊತೆ ಮಾತಾಡಿ ಅವ್ರಿಗೆ ಬೇಕಾಗಿರುವಂಥ ಮಾರ್ಗದರ್ಶನ ಕೊಡೋಕ್ಕೆ ಅನುಕೂಲ ಆಗುತ್ತೆ. ಈಗ ಸೆಲ್ಫ್ ಸ್ಟಡಿ ಮಾಡುವಾಗ ವಿದ್ಯಾರ್ಥಿಗಳು ಸೆಲ್ಫ್ ಮೋಟಿವೇಟ್ ಆಗಬೇಕಾದ್ರೆ ಯಾವ ವಿಧಾನಗಳನ್ನು ಅನುಸರಿಸಬೇಕು? ನೋಡಿ, ಟ್ಯೂಷನ್ಗೆ ಹೋಗೋ ವಿದ್ಯಾರ್ಥಿಗಳಾದರೆ ಟ್ಯೂಷನಲ್ಲಿ ಶಾಲೆಯಲ್ಲಿ ಅಕ್ಕಪಕ್ಕ ಎಲ್ಲರೂ ಓದುವಂಥ ವಿದ್ಯಾರ್ಥಿಗಳೇ ಇರ್ತಾರೆ. ಅದೊಂಥರ ವಾಲಂಟರಿಲಿ ಮೋಟಿವೇಷನ್ ಆಗುತ್ತೆ. ಏನಕ್ಕೆ ಇಲ್ದಿದ್ರು ಪಕ್ಕದವ್ರಕ್ಕಿಂತ ಜಾಸ್ತಿ ಮಾರ್ಕ್ಸ್ ತಗೋಬೇಕು ಅಂತಲೇ ಒಂದಷ್ಟು ಸಾರಿ ಓದಿರುವಂಥ ಚಾನ್ಸಸ್ ಇರುತ್ತೆ. ಆದರೆ ಮನೆಯಲ್ಲೇ ಓದುವಂಥ ವಿದ್ಯಾರ್ಥಿಗಳು ಯಾವಾಗಲೂ ಅವರನ್ನು ಅವರು ಮೋಟಿವೇಟ್ ಮಾಡ್ಕೊಳ್ಳೋದು ಭಾಳ ಮುಖ್ಯ. ಹೌದು, ಇದಕ್ಕೆ ಹಲವಾರು ಕ್ರಮಗಳನ್ನು ಅನುಸರಿಸ್ಬೋದು. ನೋಡಿ,
ಮೋಟಿವೇಶನ್ ಅನ್ನೋದು ಒಂದು ಕ್ರಿಯೆ, ನಿರಂತರವಾದ ಕ್ರಿಯೆ. ಅದು ಒಂದ್ಸಾರಿ ಬಂದು ಶಾಶ್ವತವಾಗಿ ಉಳ್ಕೊಳ್ಳೋದಲ್ಲ, ಅಥವಾ ಒಂದ್ಸಾರಿ ಗಳಿಸಿ ನಾವು ಅದರ ಶಾಶ್ವತವಾಗಿ ಪ್ರಯೋಜನ ಪಡ್ಕೊಳ್ಳೋದಲ್ಲ. ನಿರಂತರವಾಗಿ ಅದು ನಡೆಯುವಂತ ಕ್ರಿಯೆ ಆಗಿರೋದ್ರಿಂದ ಪ್ರತಿ ಕ್ಷಣವೂ ಸಹ ಮೋಟಿವೇಟ್ ಆಗೋದಕ್ಕೆ ಪ್ರಯತ್ನ ಮಾಡ್ತಿರ್ಬೇಕು. ಹೇಗೆ ಮಾಡೋದು ವೈಜ್ಞಾನಿಕವಾಗಿ ಅಂತ ಹೇಳಿದ್ರೆ, ವಿದ್ಯಾರ್ಥಿ ಓದುವ ಜಾಗದಲ್ಲಿ ಏನೋ ಚಿಕ್ಕ ಚಿಕ್ಕ ಶೀಟ್ಸ್ಗಳಲ್ಲಿ ಮೋಟಿವೇಶ್ನಲ್ ಕೋಟ್ಸ್ಗಳನ್ನು ಬರೆದು ಹಾಕೋಬೋದು. ಮೋಟಿವೇಶ್ನಲ್ ಕೋಟ್ಸ್ ಬೇರೆಯವ್ರದ್ದು ಬೇಕಾಗಿಲ್ಲ, ನಾನು ಯಾಕೆ ಚೆನ್ನಾಗಿ ಓದಬೇಕು ಅನ್ನೋದನ್ನು ಬರೆದು ಹಾಕೋಬೇಕು. ಸೊ ಅವರು ಓಡಾಡುವ ಮನೆಯಲ್ಲಿ ಪ್ರತಿ ಎಲ್ಲೆಲ್ಲಿ ಜಾಗ ಇದೆ ಅಲ್ಲೆಲ್ಲವೂ ಎಲ್ಲ ಜಾಗಗಳಲ್ಲೂ ಸಹ ಅಟ್ರಾಕ್ಟ್ ಆಗಿ ಬರ್ಕೊಂಡು ಯಾಕೆ ನಾನು ಓದಬೇಕು, ಏನಾಗುತ್ತೆ ನನ್ನ ಜೀವನದಲ್ಲಿ ಅನ್ನೋದನ್ನು ಸೂಕ್ತವಾಗಿ ಬರೆದಿಟ್ಕೊಂಡ್ರೆ ಅದು ನೋಡಿದಾಗೆಲ್ಲ ವಿದ್ಯಾರ್ಥಿಗಳು ಮೋಟಿವೇಟ್ ಆಗ್ತಾರೆ. ಇದು ಸೈಂಟಿಫಿಕ್ ವಿಧಾನ, ನೋಡಿದಾಗೆಲ್ಲ ವಿದ್ಯಾರ್ಥಿಗಳು ಮೋಟಿವೇಟ್ ಆಗ್ತಿರ್ತಾರೆ. ಸೊ ಆ ಸ್ಲಿಪ್ಗಳನ್ನು ಗೋಡೆ ಮೇಲೆಲ್ಲ ಬರೆದು ಹಾಕೋದ್ರಿಂದ ಅನುಕೂಲ ಆಗುತ್ತೆ. ಎರಡನೇದು, ನೋಟ್ಬುಕ್ನ ಪ್ರತಿ ಪೇಜಲ್ಲೂ ಪ್ರತಿದಿನ ಒಂದು ಲೈನ್, ನಾನು ಪ್ರತಿದಿನ ನಾನು ಎಲ್ಲ ರೀತಿಯಲ್ಲೂ ಉತ್ತಮಗೊಳ್ಳುತ್ತಿದ್ದೇನೆ, ಓದುವ ಆಸಕ್ತಿ ನನ್ನಲ್ಲಿ ಹೆಚ್ಚುತ್ತಿದೆ ಅನ್ನುವ ಲೈನನ್ನು ಪ್ರತಿ ಪೇಜಲ್ಲೂ ಮೇಲ್ಗಡೆ ಹೆಡ್ಡಿಂಗ್ ಬರ್ಕೊಳ್ಳೋದಕ್ಕೆ ಜಾಗ ಇರುತ್ತೆ ಅಥವಾ ಕೆಳಗಡೆ ಫುಟ್ ನೋಟ್ ಅಲ್ಲಿ ಬರೆಯೋ ಪ್ರಾಕ್ಟೀಸ್ ಮಾಡ್ತಿದ್ರೆ ವಾಲಂಟರ್ಲಿ ಮೋಟಿವೇಟ್ ಆಗುವಂತ ಸಾಧ್ಯತೆ ಇರುತ್ತೆ. ಮತ್ತೆ ಇನ್ನೊಂದು ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಒಂದು ಸ್ಪಷ್ಟವಾದಂತ ಗೋಲ್ ಅನ್ನ ಇಟ್ಕೋಬೇಕು ವಿದ್ಯಾರ್ಥಿಗಳು. ಏನ್ ಗೋಲ್ ಅಂತ ಹೇಳಿದ್ರೆ, ನಾನು ಗೋಲ್ ಅಂತ ಹೇಳಿದ್ರೆ 80% ತಗೋಬೇಕಾ 90% ತಗೋಬೇಕಾ ಅದ್ರ ಬಗ್ಗೆ ಹೇಳ್ತಿಲ್ಲ. ಜೀವನದಲ್ಲಿ ಏನ್ ಸಾಧನೆ ಮಾಡ್ಬೇಕು, ನಾನು ಸೈಂಟಿಸ್ಟ್ ಆಗ್ಬೇಕಾ, ನಾನು ಪ್ರೊಫೆಸರ್ ಆಗ್ಬೇಕಾ, ನಾನು ಸಾಹಿತಿ ಆಗ್ಬೇಕಾ, ನಾನು ಡಾಕ್ಟರ್ ಆಗ್ಬೇಕಾ, ಇಂಜಿನಿಯರ್ ಆಗ್ಬೇಕಾ, ಈ ತರದ ಒಂದು ಚಿತ್ರಣ ಮಗುವಿನ ಮನಸ್ಸಿನಲ್ಲಿ, ಓದುವ ವಿದ್ಯಾರ್ಥಿಯ ಮನಸ್ಸಿನಲ್ಲಿ ಇರಬೇಕು. ಇವತ್ತು ಓದ್ಲಿಲ್ಲ ಅಂದ್ರೆ ಆ ನನ್ನ ಕನಸನ್ನ ನಿರಿಯಲೈಸ್ ಮಾಡ್ಕೊಳ್ಳೋದಕ್ಕೆ ನಾನು ಎಷ್ಟು ಸ್ಟೆಪ್ ಹಿಂದೆ ಬರಬೇಕಾಗುತ್ತೆ ಅನ್ನೋದನ್ನ ಪ್ರತಿಯೊಂದಕ್ಕೂ ಕಲ್ಪಿಸ್ಕೋಬೇಕು. ಸೊ ಈ ತರ ಮಾಡಿದಾಗ ಏನಾಗುತ್ತೆ, ಒಂದು ನಿಮಿಷವನ್ನು ಸಹ ವೇಸ್ಟ್ ಮಾಡದಿರೋ ತರ ನಾವು ಮೋಟಿವೇಟ್ ಆಗೋದಕ್ಕೆ ಸಾಧ್ಯ ಇದೆ. ಇವತ್ತು ನಾನು ಓದ್ಬೇಕು, ಓದಿಲ್ಲ ಅಂದ್ರೆ ಏನಾಗ್ಬೋದು, ಇಷ್ಟು ಪರ್ಸೆಂಟೇಜ್ ಕಡಿಮೆ ಆಗ್ಬೋದು. ಇಷ್ಟು ಪರ್ಸೆಂಟೇಜ್ ಕಡಿಮೆ ಆದ್ರೆ ಏನಾಗ್ಬೋದು, ನನ್ನ ಫ್ಯೂಚರ್ನ ಒಂದು ಕನಸನ್ನ ಈಡೇರಿಸ್ಕೊಳ್ಳೋದಕ್ಕೆ ಫೇಲ್ ಆಗ್ಬೋದು ಅನ್ನೋ ಒಂದು ಕಲ್ಪನೆಯನ್ನ ವಿದ್ಯಾರ್ಥಿಗಳು ಮಾಡ್ಕೋಬೇಕಾಗುತ್ತೆ. ಒಂದು ಕರೆ ಇದೆ ಸರ್. ಹಲೋ 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 ಹೇಳು, ಯಾರು ಮಾತಾಡ್ತಿರೋದು? ಯೋಗ. ಎಲ್ಲಿಂದ ಮಾತಾಡ್ತಾ ಇರೋದು? ಯೋಗ ಮಾತಾಡು ಪುಟ್ಟ. ನಾನು ಡಾಕ್ಟರ್, ಫೋನ್ ಮಾಡ್ಬೇಕು. ಕೇಳು, ಡಾಕ್ಟರ್ ಆಗೋದಕ್ಕೆ ನೀವು ಈಗ ಆಕ್ಟಿವ್ ಆಗಿದ್ದೀರಲ್ಲ, ಆಕ್ಟಿವ್ನೆಸ್ ಅನ್ನ ಹಾಗೆ ಉಳಿಸ್ಕೊಂಡು ನಿರಂತರವಾಗಿ ಓದ್ಬೇಕು. ಓದಿದ್ರೆ ಖಂಡಿತ ನೀವು ಡಾಕ್ಟರ್ ಆಗ್ತೀರಾ. ಡೆಫಿನೆಟ್ಲಿ ಡೆಫಿನೆಟ್ಲಿ ನೀವು ಡಾಕ್ಟರ್ ಆಗ್ತೀರಾ. ಚೆನ್ನಾಗಿ ಓದಿದ್ರೆ ಡಾಕ್ಟರ್ ಆಗ್ಬೋದು. ಖಂಡಿತ ಆಗ್ತೀರಾ, ಡಾಕ್ಟರ್ ಆಗ್ತೀರಾ. ಸೊ ಒಂದು ಗೋಲ್ನ ಇಟ್ಕೊಳ್ಳೋದು ಬಹಳ ಉತ್ತಮ. ಸೊ ಆ ಗೋಲಿಂದ ಏನಾಗುತ್ತೆ, ಆ ಗೋಲ್ ಯಾವಾಗ್ಲೂ ಅವ್ರನ್ನ ಇನ್ಸ್ಪೈರ್ ಮಾಡ್ತಿರ್ಬೇಕು. ಮತ್ತೆ ಗೋಲ್ನ ವಿದ್ಯಾರ್ಥಿ ಸೆಟ್ ಮಾಡ್ಕೊಳ್ಳೋದು ಬಹಳ ಸೂಕ್ತ. ಈಗ ನನ್ನ ತಂದೆ ನನಗೆ ನೀನು ಎಂಜಿನಿಯರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು ಅಂತ ಹೇಳಿದ್ರೆ ಅದು ನನ್ನ ಕನಸಾಗಲ್ಲ, ಮತ್ತೆ ನಾನು ಅದಕ್ಕೆ ಕೆಲಸನೂ ಮಾಡಲ್ಲ. ದೇರ್ಫೋರ್ ವಿದ್ಯಾರ್ಥಿ ಸ್ವ ಹಿತಾಸಕ್ತಿಯಿಂದ ಒಂದು ಗೋಲನ್ನು ನಿಗದಿಪಡಿಸ್ಕೊಂಡು ಅದನ್ನ ಬರೆದು ಮುಂದೆ ಇಟ್ಕೊಂಡು, ನಾನು 2025 ಅಷ್ಟೊತ್ತಿಗೆ ಈ ಪ್ರೊಫೆಷನಲ್ಲಿ ಇರಬೇಕು, ಈ ರೀತಿಯ ವೃತ್ತಿ ಮಾಡ್ತಿರ್ಬೇಕು, ನನ್ನ ಲೈಫ್ ಸ್ಟೈಲ್ ಈ ತರ ಇರಬೇಕು, ಮತ್ತೆ ನನ್ನ ಜೀವನ ಕ್ರಮ ಈ ತರ ಇರಬೇಕು ಅನ್ನೋದನ್ನ ಸ್ಪಷ್ಟವಾದ ಟಾರ್ಗೆಟ್ ಅನ್ನ ಇಟ್ಕೊಂಡ್ರೆ ಪ್ರತಿ ಕ್ಷಣವೂ ಮೋಟಿವೇಟ್ ಆಗುತ್ತೆ. ಮತ್ತೆ ಈ ಗೋಲನ್ನ ರೀಚ್ ಮಾಡೋದಕ್ಕೆ ಶಾರ್ಟ್ ಆಗಿರುವಂತ ಪ್ಲಾನ್ಸ್ಗಳನ್ನ ಇಟ್ಕೋಬೇಕು. ಸೊ ಪ್ಲಾನ್ಸ್ ಅಂದ್ರೆ ಏನು, ಈಗ ನಾನು ಆಸ್ಟ್ರೋನಾಟ್ ಆಗ್ಬೇಕು ಅಂತ ಹೇಳಿದ್ರೆ ಎಂಜಿನಿಯರಿಂಗ್ ಓದ್ಬೇಕು. ಎಂಜಿನಿಯರಿಂಗ್ ಓದ್ಬೇಕು ಅಂದ್ರೆ ಪಿ ಯು ಸಿ ಅಲ್ಲಿ ಒಳ್ಳೆ ಮಾರ್ಕ್ಸ್ ತಗೋಬೇಕು, ಪಿ ಯು ಸಿ ಒಳ್ಳೆ ಮಾರ್ಕ್ಸ್ ಬೇಕು ಅಂದ್ರೆ ಎಸ್ ಎಸ್ ಎಲ್ ಸಿ ಬೇಕು. ಸೊ ಈ ತರ ವ್ಯವಸ್ಥಿತವಾಗಿ ಜೋಡಣೆ ಮಾಡಿಕೊಂಡು ಹಂತ ಹಂತವಾಗಿ ಅದನ್ನ ಸಾಧಿಸುವಂತ ಪ್ಲಾನ್ ಇಟ್ಕೊಂಡ್ರೆ ಯಾವುದೇ ವಿದ್ಯಾರ್ಥಿಯು ಕೂಡ ಡಿಮೋಟಿವೇಟ್ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಇದನ್ನು ಎಲ್ಲಾ ಮೀರಿ ವಿದ್ಯಾರ್ಥಿಗಳು ಡಿಮೋಟಿವೇಟ್ ಆಗ್ತಿದ್ದಾರೆ ಅಂದ್ರೆ ಓದೋದಕ್ಕೆ ಆಸಕ್ತಿ ಬರ್ತಿಲ್ಲ ಅಂದ್ರೆ ಅವರಿಗೆ ದೈಹಿಕವಾಗಿ ಅಲ್ಲದೆ ಮನೋದೈಹಿಕವಾಗಿ ಬೇರೆ ರೀತಿಯ ಸಮಸ್ಯೆಗಳು ಇರಬಹುದು. ಸೊ ಅಂತವರಿಗೂ ಸಹ ಸೂಕ್ತವಾದಂತಹ ಮಾರ್ಗದರ್ಶನಗಳನ್ನ ಇವತ್ತು ಕೊಡ್ಲಿಕ್ಕೆ ಸಾಧ್ಯ ಇದೆ, ವೈಜ್ಞಾನಿಕವಾದಂತಹ ಮಾರ್ಗದರ್ಶನಗಳು, ಅವರು ಕಾಂಟ್ಯಾಕ್ಟ್ ಮಾಡಬಹುದು. ಸರ್, ಈಗ
ಸೆಲ್ಫ್ ಸ್ಟಡಿ ಮಾಡೋದ್ರಿಂದ ಮಾಡೋದು ಹೇಗೆ ಅಂತೆಲ್ಲ ನೀವು ವಿವರವನ್ನು ಕೊಟ್ರಿ. ಈ ಸೆಲ್ಫ್ ಸ್ಟಡಿ ಮಾಡುವ ಹಾದಿಯಲ್ಲಿ ಹಲವಾರು ಸಮಸ್ಯೆಗಳು ಎದುರಾಗುತ್ತವೆ, ಮತ್ತೆ ಆ ಸಮಸ್ಯೆಗಳನ್ನ ಪರಿಹಾರ ಕೂಡ ನಾವು ಮಾಡ್ಕೋಬಹುದು. ಯಾವ ರೀತಿ ಸಮಸ್ಯೆಗಳು ಎದುರಾಗಬಹುದು? ಈ ಸೆಲ್ಫ್ ಸ್ಟಡಿ ಮಾಡಿಕೊಳ್ಳುವ ವಿದ್ಯಾರ್ಥಿಗಳಿಗೆ ಬಹಳ ಸಿಂಪಲ್ ಏನೋ ಕಾಮನ್ ಆಗಿ ಕಾಡುವಂತ ಎರಡು ದೊಡ್ಡ ಸಮಸ್ಯೆಗಳೇನು ಅಂತ ಹೇಳಿದ್ರೆ, ಮೊದಲನೇದು ಪ್ರೊಕ್ರಾಸ್ಟಿನೇಷನ್, ಅಂದ್ರೆ ಅದನ್ನ ಮುಂದೂಡೋದು. ಇವತ್ತು ಏನೋ ಓದ್ಬೇಕಾಗಿರುತ್ತೆ, ಅದನ್ನ ನಾಳೆಗೆ ಮುಂದೂಡೋದು, ನಾಳೆ ಓದ್ಬೇಕಾಗಿರೋದನ್ನ ನೆಕ್ಸ್ಟ್ ವೀಕ್ ಮುಂದೂಡೋದು, ನೆಕ್ಸ್ಟ್ ವೀಕ್ ಅದನ್ನ ನೆಕ್ಸ್ಟ್ ಮಂತ್ ಮುಂದೂಡೋದು. ಸೊ ಈ ಪ್ರೊಕ್ರಾಸ್ಟಿನೇಷನ್ ಅಥವಾ ಮುಂದೂಡಿಕೆ ಮಾಡೋದು ಒಂದು ದೊಡ್ಡ ಸಮಸ್ಯೆ. ಇದು ಕೇವಲ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ, ಎಲ್ರಿಗೂ ಕೂಡ. ಸೊ ವಿದ್ಯಾರ್ಥಿಗಳು ಈ ಪ್ರೊಕ್ರಾಸ್ಟಿನೇಷನ್ ಇಂದ ಆಚೆ ಬರಬೇಕು. ಆಚೆ ಬಂದು ತಮ್ಮನ್ನ ತಾವು ಕ್ವೆಶ್ಚನ್ ಮಾಡಿಕೊಂಡು ಆಯಾ ದಿನದ ಕೆಲಸವನ್ನ ಆಯಾ ದಿನವೇ ಮಾಡುವುದಕ್ಕೆ ಪ್ರಯತ್ನ ಮಾಡಬೇಕು. ಇದಕ್ಕೆ ವಿದ್ಯಾರ್ಥಿಗಳು ಕೆಲವು ಪ್ರಶ್ನೆಗಳನ್ನ ತಮ್ಮನ್ನು ತಾವೇ ಕೇಳ್ಕೋಬೇಕು. ಉದಾಹರಣೆಗೆ ನಾನು ಇವಾಗ SSLC ಓದ್ತಿರೋ ವಿದ್ಯಾರ್ಥಿ ಅಂತ ಇಟ್ಕೊಳ್ಳಿ. ಇವತ್ತು ನಾನು ಸೈನ್ಸ್ ಅಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಕಲಿಬೇಕಾಗಿತ್ತು, ಇವತ್ತು ಕಲಿಬೇಕು ಅಂತ ನಂದು ಪ್ಲಾನ್ ಇದೆ, ಬಟ್ ಕಲಿಯಕ್ಕೆ ಆಗ್ತಿಲ್ಲ. ಈ ಕಲಿಯಕ್ಕೆ ಆಗದಿರೋ ಸಂದರ್ಭದಲ್ಲಿ ನಾನು ನನ್ನನ್ನು ಮೂರು ಪ್ರಶ್ನೆ ಕೇಳ್ಕೋಬೇಕು. ಇವತ್ತು ಇದನ್ನ ಓದ್ಲಿಲ್ಲ ಅಂದ್ರೆ ಏನಾಗುತ್ತೆ, ಇವತ್ತು ಇದನ್ನ ನಾನು ಓದ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನನ್ನ ಮುಂದಿನ ಭವಿಷ್ಯದ ಮೇಲೆ ಏನ್ ಪರಿಣಾಮ ಬೀರುತ್ತೆ, ಇವತ್ತು ಇದನ್ನ ನಾನು ಓದ್ಲಿಲ್ಲ ಅಂದ್ರೆ ಮತ್ತೆ ಇನ್ ಯಾವಾಗ ಓದ್ತೀನಿ. ಸೊ ಈ ಮೂರು ಪ್ರಶ್ನೆಗೆ ಅವರು ಕರೆಕ್ಟ್ ಆಗಿ ಆನ್ಸರ್ ಮಾಡ್ಕೊಂಡ್ಬಿಟ್ರೆ ಆ ತಕ್ಷಣ ಮತ್ತೆ ಅವ್ರಿಗೆ ಓದ್ಲೇಬೇಕು ಅಂತ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಇದೆಲ್ಲವೂ ಕೂಡ ನೆಗೆಟಿವಿಟಿನ ಇಂಡಿಕೇಟ್ ಮಾಡ್ತಿರುತ್ತೆ, ಅಂದ್ರೆ ಜೀವನದಲ್ಲಿ ನೀವು ಏನೋ ಕಳ್ಕೊತಿದ್ದೀರಿ ಅನ್ನೋದನ್ನ ಇಂಡಿಕೇಟ್ ಮಾಡ್ತಿರುತ್ತೆ. ಸೊ ಆದ್ರಿಂದ ಯಾವ್ದಾದ್ರೂ ವಿಷಯವನ್ನ ಪೋಸ್ಟ್ಪೋನ್ ಮಾಡೋದಕ್ಕಿಂತ ಮುಂಚೆ, ಅದನ್ನ ಮುಂದೂಡೋದು ಮಾಡುವ ಇದಕ್ಕಿಂತ ಮುಂಚೆ ನಮ್ಮನ್ನ ನಾವು ಕ್ವೆಶನ್ ಮಾಡ್ಕೋಬೇಕು. ಅದರಿಂದ ನಾವು ಪಡ್ಕೊಳ್ಳೋದೇನು ಕಡ್ಕೊಳ್ಳೋದೇನು? ಸಪೋಸ್ ಪಡ್ಕೊಳ್ಳೋದು ಜಾಸ್ತಿ ಇದ್ರೆ, ಮುಂದೂಡುವುದರಿಂದ ಪಡ್ಕೊಳ್ಳೋದು ಜಾಸ್ತಿ ಇದ್ರೆ ಮುಂದೂಡೋದೇ ಸೂಕ್ತ. ಆದ್ರೆ ಓದಿನ ವಿಚಾರದಲ್ಲಿ ಮತ್ತು ಜೀವನದ ವಿಚಾರದಲ್ಲಿ ಮುಂದೂಡೋದ್ರಿಂದ ಕಳ್ಕೊಳ್ಳೋದೇ ಜಾಸ್ತಿ ಇರುತ್ತೆ. ಇದನ್ನ ಏನ್ ಮಾಡ್ಬೇಕಾಗುತ್ತೆ, ವಿದ್ಯಾರ್ಥಿ ಅರ್ತ್ಕೋಬೇಕು. ಇವತ್ತೇ ಓದೋದ್ರಿಂದ ನನ್ಗಾಗುವ ಅನುಕೂಲ ಏನು, ಇವತ್ತು ಓದ್ಲಿಲ್ಲ ಅಂದ್ರೆ ನನ್ಗಾಗುವ ಅನುಕೂಲ ಏನು? ಸೊ ಖಂಡಿತ ಓದ್ಲಿಲ್ಲ ಅಂದ್ರೆ ಅನುಕೂಲ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಆದ್ರಿಂದ ಜೀವನ ಅನ್ನೋದು ಪ್ರತಿನಿತ್ಯ ನಾವು ಮಾಡುವಂತ ಒಂದು ಯಶಸ್ಸಿನ ಒಂದೊಂದು ಹೆಜ್ಜೆ ಆಗಿರೋದ್ರಿಂದ ಒಂದ್ ಸ್ಟೆಪ್ ಮಿಸ್ ಆದ್ರೂ ನಮ್ಗೆ ಒಂದು ಓವರ್ ವ್ಯೂ ಸಿಕ್ಕೋದೇ ಇದೆ. ಸೊ ಆದ್ರಿಂದ ಪ್ರೊಕ್ರಾಸ್ಟಿನೇಷನ್ ಅನ್ನ 100% ತಪ್ಪಿಸಬೇಕು. ಅದಕ್ಕೆ ಸುಲಭ ಪರಿಹಾರ ಏನು ಅಂತ ಹೇಳಿದ್ರೆ ಅವತ್ತಿನ ಕೆಲಸವನ್ನ ಅವತ್ತೇ ಮಾಡೋ ತರ ಪ್ಲಾನ್ ಮಾಡ್ಕೋಬೇಕು. ಮತ್ತೆ ಒಂದು ಸಾರಿ ಪ್ಲಾನ್ಗೆ ಕಮಿಟ್ ಆದ್ರೆ ಯಾವುದೇ ವಸ್ಟ್ ಕೇಸಲ್ಲೂ ಕೂಡ ಅದನ್ನ ತಪ್ಪಿಸ್ಕೋಬಾರ್ದು. ತುಂಬಾ ಎಕ್ಸ್ಟ್ರೀಮ್ ಅಂದ್ರೆ ಮಿಸ್ ಮಾಡ್ಕೋಬಹುದು. ಈಗ ಯಾರ್ದೋ ಸಡನ್ಲಿ ಏನೋ ಅದನ್ನ ಅವಾಯ್ಡ್ ಮಾಡಕ್ ಆಗದೇ ಇರೋ ಸೆನಾರಿಯೋ ಇದ್ರೆ ಓಕೆ, ಬಟ್ ಅದ್ ಬಿಟ್ಟು ಸೀರಿಯಲ್ಗೋಸ್ಕರ ಸಿನಿಮಾ ಫ್ರೆಂಡ್ಸ್ಗಳ ಜೊತೆ ಸಿನಿಮಾ ನೋಡೋದಕ್ಕೋ ಆಟ ಆಡೋದಕ್ಕೋ ಮತ್ತೊಂದಕ್ಕೋ ಕಾಂಪ್ರಮೈಸ್ ಮಾಡ್ಕೊಂಡ್ಬಿಟ್ರೆ ಖಂಡಿತ ಅದು ಪ್ರಾಬ್ಲಮ್ ಉಳ್ಕೊಂಡ್ಬಿಡುತ್ತೆ. ಮತ್ತೆ ಎರಡನೇದು ಡಿಸ್ಟ್ರಾಕ್ಷನ್. ವಿದ್ಯಾರ್ಥಿಗಳ ಎರಡನೇ ದೊಡ್ಡ ಶತ್ರು ಸೆಲ್ಫ್ ಸ್ಟಡಿ ಮಾಡ್ಕೊಳ್ಳೋದಕ್ಕೆ ಯಾವುದು ಅಂತ ಹೇಳಿದ್ರೆ ಡಿಸ್ಟ್ರಾಕ್ಷನ್. ಇವತ್ತು ವಿದ್ಯಾರ್ಥಿಗಳಿಗೆ ಈ ನಮ್ಮ ಬಣ್ಣ ತುಂಬಿದ ಜಗತ್ತು ಸಾಕಷ್ಟು ವಿಷಯಗಳನ್ನ ವರ್ಣರಂಜಿತವಾಗಿ ಆಫರ್ ಮಾಡ್ತಿದೆ. ಬಹಳ ಸುಲಭವಾಗಿ ವಿದ್ಯಾರ್ಥಿಗಳ ಕೈಗೆ ಅದೆಲ್ಲವೂ ಸಿಗ್ತಿದೆ. ಉದಾಹರಣೆಗೆ ಹೇಳೋದಾದ್ರೆ ನಮ್ಮ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ಗಳ ಮೊಬೈಲ್ ಮತ್ತೆ ಟೆಲಿವಿಷನ್, ರೇಡಿಯೋ, ದೆನ್ ಇಂಟರ್ನೆಟ್, ಸೊ ಟೆಕ್ಸ್ಟ್ ಬುಕ್, ಮತ್ತೆ ಕಾಲೇಜು ಸ್ಕೂಲ್ಗಳು ಸಹ ಕೆಲವೊಂದು ವಿಚಾರದಲ್ಲಿ ವಿಪರೀತಕ್ಕೆ ಹೋಗಿರುವಂತಹ ಎಲ್ಲ ಅಂಶಗಳು ನಮ್ಮ ಮುಂದೆ ಇದೆ. ಸೊ ಈ ಡಿಸ್ಟ್ರಾಕ್ಷನ್ಸ್ ಗಳನ್ನ ಅವಾಯ್ಡ್ ಮಾಡ್ಕೋಬೇಕು ಅಂದ್ರೆ ನೋಡಿ, ಇವತ್ತು ಯಾವುದೇ ವಿದ್ಯಾರ್ಥಿಗಳಿಗೆ ನೀವು ಮೊಬೈಲ್ ಬೆಳೆಸ್ಬೇಡಿ, ಟಿವಿ ನೋಡ್ಬೇಡಿ ಅಂತ ಹೇಳಿದ್ರೆ ಅದು ಮೂರ್ಖತನ ಆಗುತ್ತೆ. ಯಾಕಂತ ಹೇಳಿದ್ರೆ ಭಾರತದ ಸರ್ಕಾರವೇ ಅಥವಾ ಇಡೀ ಪ್ರಪಂಚವೇ ಎಲ್ಲಾ ವಿಷಯವನ್ನ ಟೆಕ್ನಾಲಜಿ ಬೇಸ್ಡ್ ಜನಗಳಿಗೆ ತಲುಪಿಸ್ಬೇಕು ಅಂತ ಪ್ರಯತ್ನ ಮಾಡ್ತಿರೋದ್ರಿಂದ ಸೊ ನಾವು ಮೊಬೈಲ್ ಅನ್ನ, ಟಿವಿಯನ್ನ, ಕಂಪ್ಯೂಟರ್ನ ಬಳಸದೆ ಮಾಡ್ತೀವಿ ಅಂತ ಹೇಳೋದು ತಪ್ಪಾಗುತ್ತೆ. ಬಟ್ ಅದರ ಸರಿಯಾದ ಉಪಯೋಗವನ್ನ ಪಡ್ಕೋಬೇಕು. ಈಗ ನಾನು ಮೊಬೈಲ್ ಅನ್ನ ಯೂಸ್ ಮಾಡ್ತಿದ್ರೆ ಮೊಬೈಲ್ ಅಲ್ಲಿ ಯಾವುದೋ ಫೇಸ್ಬುಕ್, ವಾಟ್ಸಪ್, ಸಿನಿಮಾ, ಸಾಹಿತ್ಯ ನೋಡೋ ಬದಲು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತ ಕಂಟೆಂಟ್ ಗಳನ್ನ ಓದುವಂತ ಪರಿಪಾಠ ಬೆಳೆಸ್ಕೋಬೇಕು. ಅದಕ್ಕೆ ಬೇಕಾದಂತಹ ಅನೇಕ ವೆಬ್ಸೈಟ್ ಇದೆ. ಇವತ್ತು ಸಾಕಷ್ಟು ಕಂಪನಿಗಳು ಸಾಫ್ಟ್ವೇರ್ ಸೊಲ್ಯೂಷನ್ಸ್ ಗಳನ್ನ ನೀಡ್ತಿದೆ. ಸೊ pre-KG ಇಂದ MBBS ಎಂಜಿನಿಯರಿಂಗ್ ಅಂತ ವಿಷಯಗಳು ಸಹ ಕಂಪ್ಲೀಟ್ ಆಗಿ ವಿಡಿಯೋ ಸಮೇತ ಇವತ್ತು ಪಾಠಗಳು, ಪ್ರವಚನಗಳೆಲ್ಲ ಬರ್ತಿದೆ. ಸೊ ನೀವು ಮಕ್ಕಳಿಗೆ ಕಂಪ್ಯೂಟರ್ನ, ಮೊಬೈಲ್ನ ಕೊಡಲೇಬೇಕು ಅಂತ ಅಥವಾ ನಿಮಗೆ ತಪ್ಪಿಸ್ಲಿಕ್ಕೆ ಆಗಲಿಲ್ಲ ಅಂದ್ರೆ ಆ ಮೊಬೈಲಲ್ಲಿ ಈ ವಿಷಯಗಳನ್ನ ವಿದ್ಯಾರ್ಥಿಗಳು ಬಳಸೋದನ್ನ ಪ್ರೋತ್ಸಾಹಿಸಬೇಕು.
ಸೊ ಈ ಥರ ಡಿಸ್ಟ್ರಾಕ್ಷನ್ಸ್ನ ಅವಾಯ್ಡ್ ಮಾಡೋದ್ರಿಂದ ವಿದ್ಯಾರ್ಥಿಗಳು ಸಾಕಷ್ಟು ಸಮಯವನ್ನು ಉಳಿಸ್ಕೋಬಹುದು. ಮತ್ತು ಅವರಿಗೆ ಯಾವುದರಲ್ಲಿ ಆಸಕ್ತಿ ಇದೆಯೋ ಆ ಆಸಕ್ತಿ ಇರುವಂಥ ವಿಧಾನದಲ್ಲೇ ಅವರಿಗೆ ಓದೋದಕ್ಕೆ ಅವಕಾಶ ಮಾಡಿಕೊಟ್ರೆ ಅವರು ಮತ್ತಷ್ಟು ಪರಿಣಾಮಕಾರಿಯಾಗಿ ಸೆಲ್ಫ್ ಸ್ಟಡಿ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಸರ್, ಕಾರ್ಯಕ್ರಮದಲ್ಲಿ ಕೊನೆಯ ಪ್ರಶ್ನೆ, ಈ ಸೆಲ್ಫ್ ಸ್ಟಡಿ ಮಾಡುವಂತಹ ವಿದ್ಯಾರ್ಥಿಗಳು ಪೋಷಕರು ಏನಿರ್ತಾರೆ, ಅವರ ಪಾತ್ರ ಎಷ್ಟರ ಮಟ್ಟಿಗೆ ಇರುತ್ತೆ? ವಿದ್ಯಾರ್ಥಿ ಸೆಲ್ಫ್ ಸ್ಟಡಿ ಮಾಡುವ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳ ಪೋಷಕರ ಪಾತ್ರ ಮಾತ್ರವಾದದ್ದು. ಯಾಕೆಂತ ಹೇಳಿದ್ರೆ ಈ ಥರದ ಮಕ್ಕಳು ಟ್ಯೂಷನ್ಗೆ ಹೋಗ್ತಿರಲ್ಲ, ಮತ್ತು ಯಾವುದೇ ಥರದ ಗ್ರೂಪ್ ಸ್ಟಡಿಯಲ್ಲಿ ಇನ್ವಾಲ್ವ್ ಆಗಿರಲ್ಲ. ಸೊ ಅವರು ಮನೆಯಲ್ಲೇ ಓದ್ತಿರೋದ್ರಿಂದ ಆ ವಿದ್ಯಾರ್ಥಿಗಳಿಗೆ ಸೂಕ್ತವಾದಂಥ ವಾತಾವರಣವನ್ನು ಒದಗಿಸ್ಕೊಡೋದು ಪೋಷಕರ ಜವಾಬ್ದಾರಿ ಆಗಿರುತ್ತೆ. ಒಂದು ಕರೆ ಇದೆ ಸರ್. ಹಲೋ 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 ಹಲೋ, ನಮಸ್ತೆ ಸರ್, ತಮ್ಮ ಹೆಸರು? ನಮಸ್ತೆ ಮೇಡಮ್. ನಮಸ್ತೆ. ಹಾ, ಎಲ್ಲಿಂದ ಮಾತಾಡ್ತಾ ಇರೋದು? ಮಂಡ್ಯ ಗಾಂಧಿನಗರ. ರವಿ ಸರ್ ಇದ್ದಾರೆ, ನಿಮ್ಮ ಪ್ರಶ್ನೆಯನ್ನ ಕೇಳ್ಬೋದು ದರ್ಶನ. ಮೇಡಮ್, ಸ್ವಲ್ಪ ನನಗೆ ಒಂದು ಪ್ರಶ್ನೆ ಮಂಡಳಿ ಮಾಡೋದಂದ್ರೆ, ಎರಡು ಪಾಯಿಂಟ್ ಬಂದಿದೆ ನಮ್ಮನ್ನ ನಮ್ಮ ಮನೆ ಮಕ್ಕಳನ್ನ ಎಂತಹ ಉತ್ತಮ ಕೂಸಿನಿಂದ ನಮ್ಮ ಮಕ್ಕಳು ಬೆಳೆಯೋದಕ್ಕೆ ಸಾಧ್ಯನೇ ಇಲ್ಲ, ಕಲಿಯೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಒಂದು ಮನೋವ ಪ್ರೇರಣೆ ಬಂದ್ಬಿಟ್ಟಿದೆ. ನಿಮ್ಮ ಪ್ರಶ್ನೆ ಸ್ವಲ್ಪ ಸ್ಪಷ್ಟವಾಗಿರ್ಲಿ. ಮತ್ತೆ ವಾಯ್ಸ್ ಕೂಡ ಅಂದ್ರೆ ನಾನು ಹೇಳ್ತಾ ಇರೋದು, ನಮ್ಮ ಮಕ್ಕಳಿಗೆ ನಾವು ಟ್ಯೂಷನ್ ಕಲಿಸಿಲ್ಲ ಅಂತಂದ್ರೆ ಅದೇ ಟ್ಯೂಷನ್ ಒಂದು ಪ್ರತಿಷ್ಠೆ ಆಗ್ಬಿಟ್ಟಿದೆ. ಆದ್ರೆ ನೀವ್ ಹೇಳ್ತಾ ಇದ್ರೆ ಮಕ್ಕಳು ಮನೇಲೆ ಕುತ್ಕೊಂಡು ಪ್ರಥಮ ತಾವೇ ಕಲಿಸಬಹುದು ಅನ್ನೋ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ರೆ ಯಾಕೆ ಜಾಗೃತಿ ಸಾಧ್ಯ ಅಂತ ನಮ್ಗೆ ಅರ್ಥ ಆಗ್ತಲೇ ಇಲ್ಲ. ಬಟ್ ಏನೇ ಆದ್ರೂ ಕೂಡ ಮಕ್ಕಳಿಗೆ ಒಬ್ರು ಮಾರ್ಗದರ್ಶಿ ಒಬ್ಬರು ಮನೆಯಲ್ಲಿ ತಾಯಿ ತಂದೆ ಹೇಳ್ಕೊಡೋದು ಬೇಕಾಗುತ್ತಲ್ವಾ? ಸರ್, ಖಂಡಿತ ನೋಡಿ, ನಾವು ಇಲ್ಲಿ ಟ್ಯೂಷನ್ಗೆ ಹೋಗ್ಬಾರ್ದು ಅಂತ ನಾವೆಲ್ಲೂ ಹೇಳಿಲ್ಲ. ನಾನು ಕಾರ್ಯಕ್ರಮದ ಮೊದಲನೇ ಪ್ರಶ್ನೆ ಅದನ್ನೇ ಹೇಳಿದ್ದು, ವಿದ್ಯಾರ್ಥಿ ಸಕ್ಸಸ್ ಆಗಬೇಕು ಅಂತ ಹೇಳಿದ್ರೆ ಖಂಡಿತ ಮಾರ್ಗದರ್ಶನ ಬೇಕು. ಆ ಮಾರ್ಗದರ್ಶನ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರ್ಬಲ್ಲ ಅಂದರೆ 30% ಪ್ರಭಾವ ಬೀರ್ಬಲ್ಲ. ಸೊ 100% ಅಲ್ಲಿ 30% ಮಾತ್ರ ಆ ವಿದ್ಯಾರ್ಥಿಗೆ ಸಹಾಯ ಆಗುತ್ತೆ, ಇನ್ನು 70% ಸೆಲ್ಫ್ ಸ್ಟಡಿನೇ ಆಗಿರುತ್ತೆ. ಸೊ ಆದ್ದರಿಂದ ಹಲೋ ಆದ್ರಿಂದ ಸೊ ವಿದ್ಯಾರ್ಥಿ ಟ್ಯೂಷನ್ಗೆ ಹೋದ್ರೂ ಸಹ ವಿದ್ಯಾರ್ಥಿಯ ಸಕ್ಸಸ್ ಡಿಪೆಂಡ್ ಆಗೋದು ಆ ವಿದ್ಯಾರ್ಥಿ ಮಾಡುವ ಸೆಲ್ಫ್ ಸ್ಟಡಿ ಮೇಲೆ. ಸೊ ಆ ವಿದ್ಯಾರ್ಥಿ ಎಷ್ಟು ಓದ್ತಿದ್ದಾರೆ ಅಂತ. ಸೊ ಇವತ್ತಿನ ನಮ್ಮ ಚರ್ಚೆಯಲ್ಲಿ ನಾವು ಸೆಲ್ಫ್ ಸ್ಟಡಿ ಮಾಡಿಕೊಳ್ಳುವ ವಿಧಾನದ ಬಗ್ಗೆ ಚರ್ಚೆ ಮಾಡ್ತಿದ್ದೀವಿ. ಮತ್ತು ಟ್ಯೂಷನನ್ನು ಟ್ಯೂಷನ್ಗೆ ಹೋಗಿ ಹೋದ ಮೇಲೂ ಸಹ ಸೆಲ್ಫ್ ಸ್ಟಡಿಯ ಅವಶ್ಯಕತೆ ಇದೆ. ಈಗ ಒಬ್ಬ ವಿದ್ಯಾರ್ಥಿ ಟ್ಯೂಷನ್ಗೆ ಹೋಗಿ ಬಂದ ಮಾತ್ರಕ್ಕೆ ಎಲ್ಲವನ್ನೂ ಕಲ್ತುಬಿಟ್ಟಿದ್ದಾರೆ ಅಂತ ನಿರೀಕ್ಷೆ ಮಾಡೋದು ತಪ್ಪಾಗುತ್ತೆ. ಸೊ ಆದ್ದರಿಂದ ಟ್ಯೂಷನ್ ಶಾಲಾ ಕಾಲೇಜಿನ ನಂತರ ಟ್ಯೂಷನ್ ಮುಗಿಸ್ಕೊಂಡ ಮೇಲೂ ಕೂಡ ಸೆಲ್ಫ್ ಸ್ಟಡಿ ಮಾಡೋದು ಹೇಗೆ ಅನ್ನೋದನ್ನು ವಿದ್ಯಾರ್ಥಿಗಳು ತಿಳ್ಕೋಬೇಕು. ಓಕೆ ಓಕೆ ದರ್ಶನ, ಥ್ಯಾಂಕ್ ಯು. ಹಾಂ, ಪೋಷಕರ ಪಾತ್ರದ ಬಗ್ಗೆ ಹೇಳ್ತಾ ಇದ್ದೀವಿ. ಸೊ ಪೋಷಕರದ್ದು ದೊಡ್ಡ ಜವಾಬ್ದಾರಿ ಇದೆ, ಮಕ್ಕಳು ಡಿಸ್ಟ್ರಾಕ್ಟ್ ಆಗದಿರತರ ನೋಡ್ಕೊಳ್ಳೋದು ಅವ್ರ ಕರ್ತವ್ಯ. ಸೊ ಹೆಚ್ಚಿನ ಸಮಯದಲ್ಲಿ ಏನಾಗುತ್ತೆ, ಪೋಷಕರೇ ಡಿಸ್ಟ್ರಾಕ್ಟ್ ಮಾಡ್ತಾರೆ. ಮಕ್ಕಳು ಓದಕ್ಕೆ ಕೂತ್ಕೊಂಡಿರ್ತಾರೆ, ಓದಕ್ಕೆ ಕೂತ್ಕೊಂಡಿರುವಂತ ಸಂದರ್ಭದಲ್ಲಿ ಅಂಗಡಿಗೆ ಹೋಗು ಅಂತ ಹೇಳೋದು, ಅಥವಾ ಟಿವಿ ನೋಡೋದು, ಯಾರೋ ನೆಂಟರು ಬಂದ್ರು ಅಂತ ಕರೆಯೋದು. ಸೊ ಈ ತರದ ಡಿಸ್ಟ್ರಾಕ್ಷನ್ಸ್ ಪೋಷಕರ ಕಡೆಯಿಂದ ಆಗುತ್ತೆ. ಸೊ ಪೋಷಕರಾಗಿ ಏನ್ ಮಾಡಬೇಕಾಗುತ್ತೆ, ಒಂದು ಉತ್ತಮವಾದಂತಹ ಓದುವ ವಾತಾವರಣ ಸೃಷ್ಟಿ ಮಾಡಿಕೊಡ್ಬೇಕು. ಮಕ್ಕಳಿಗೆ ಸಂಪೂರ್ಣವಾಗಿ ಯಾವುದೇ ತರದ ಅದರಲ್ಲಿ ಡಿಸ್ಟ್ರಾಕ್ಷನ್ಸ್ ಇರಬಾರ್ದು, ಸಪೋರ್ಟ್ ಇರಬೇಕು. ಮತ್ತೆ ಮಕ್ಕಳಿಗೆ ಸಣ್ಣ ಪುಟ್ಟ ಡೌಟ್ಸ್ ಗಳಿದ್ರೆ ಅದನ್ನ ಕ್ಲಾರಿಫೈ ಮಾಡುವಂತ ಕೆಲಸವನ್ನು ಪೋಷಕರು ಮಾಡಬೇಕಾಗುತ್ತೆ. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರತಿ ಕ್ಷಣವೂ ಅವರನ್ನ ಮೋಟಿವೇಟ್ ಮಾಡ್ತಿರಬೇಕು. ಸೊ ಮಾರ್ಕ್ಸ್ ಕಡಿಮೆ ಬಂತು, ಮಾರ್ಕ್ಸ್ ಹೆಚ್ಚು ಬಂತು ಅಂತ ಹೇಳಿ ಅವ್ರನ್ನ ಡಿಮೋಟಿವೇಟ್ ಮಾಡೋದು, ಅವರನ್ನ ತಾತ್ಸಾರದಿಂದ ಮಾತಾಡೋದು, ಚುಚ್ಚುಮಾತುಗಳನ್ನು ಆಡೋದನ್ನ ನಿಲ್ಲಿಸಿ ಪ್ರತಿ ಕ್ಷಣವೂ ಸಹ ಅವರನ್ನ ಉತ್ತೇಜನ ಮಾಡೋ ರೀತಿ ಮಾತಾಡೋದ್ರಿಂದ ಪೋಷಕರು ಒಂದು ದೊಡ್ಡ ಜವಾಬ್ದಾರಿಯನ್ನು ನಿರ್ವಹಿಸಬಹುದು. ಸರ್, ಇಂದಿನ ಸಂಚಿಕೆಯಲ್ಲಿ ಸ್ವಯಂ ಕಲಿಕೆ ಅಂದ್ರೇನು, ಅದನ್ನು ಯಾವ ರೀತಿ ಯೋಜಿಸ್ಕೋಬೇಕು, ಅದರಿಂದ ಉಂಟಾಗುವಂತಹ ಸಮಸ್ಯೆಗಳು ಯಾವುದು, ಅದನ್ನು ಹೇಗೆ ಪರಿಹರಿಸ್ಕೋಬೇಕು ಅಂತ ಬಹಳ ವಿಸ್ತೃತವಾಗಿ ತಿಳಿಸ್ಕೊಟ್ರಿ. ನಿಮಗೆ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ವೀಕ್ಷಕರೇ, ಇದಾಗಿತ್ತು ವಿಕಸನ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯವನ್ನು ಹೊತ್ತು ಬರ್ತೀವಿ, ಚರ್ಚೆ ಮಾಡ್ತೀವಿ. ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ವಂದನೆಗಳು.